ಕರೆಂಟ್ ಅಫೇರ್ಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಕಾರ್ತಿಕ್ ಚಿಕ್ಕುಂತ. ಶೋಭಾ ಕರಂದ್ಲಾಜೆ ಅವರು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೋಮು ಸಂಘರ್ಷಗಳು ಹೆಚ್ಚಾಗಿವೆ, ಕೋಮು ಸಂಘರ್ಷದಲ್ಲಿ ಅನೇಕರ ಕೊಲೆಗಳಾಗಿವೆ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಒಂದು ಚೀಟಿಯನ್ನು ರವಾನಿಸ್ತಾರೆ, ಕೊಲೆಯಾದವರ ಹೆಸರುಗಳನ್ನು ರವಾನಿಸ್ತಾರೆ. ಬಹಳ ಆಶ್ಚರ್ಯ ಏನು ಅಂತ ಕೇಳಿದರೆ, ಅವರು ರವಾನಿಸಿದ್ರಲ್ಲಿ ಕೇಳಿದಂಥ ಮೊದಲನೇ ಹೆಸರು ಅಶೋಕ್ ಪೂಜಾರಿ ಅವರು ಇನ್ನೂ ಕೂಡ ಬದುಕಿದ್ದಾರೆ. ಸೊ ಇದೀಗ ಕೋಮು ಸಂಘರ್ಷ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಇವತ್ತು ಶೋಭಾ ಕರಂದ್ಲಾಜೆ ಅವರು ಆ ಉದ್ದೇಶದಿಂದ ನಾನು ಕಳಿಸಿದ್ದೇನೆ. ಇದರಲ್ಲಿ ಕೆಲವು ತಪ್ಪುಗಳಾಗಿರ್ಬೋದು, ಅದನ್ನು ಅಷ್ಟು ಹೈಲೈಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನವರು ಇದೀಗ ಅದೇ ವಿಚಾರದ ಕುರಿತಾಗಿ ಕೂಡ ಪ್ರಸ್ತಾವಿಸ್ತಾ ಇರತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಶೋಭಾ ಕರಂದ್ಲಾಜೆ ಅವರು ಯಾರ್ಯಾರ ಹೆಸರನ್ನು ಪ್ರಸ್ತಾವಿಸಿದ್ದಾರೆ, ಅವರಲ್ಲಿ ಯಾರ್ಯಾರು ಯಾವ ರೀತಿಯಾಗಿ ಕೊಂದಿದ್ದ, ಯಾವ ರೀತಿಯಾಗಿ ಸತ್ತಿದ್ದಾರೆ ಅನ್ನುವಂಥ ಡೀಟೇಲ್ಸ್ಗಳನ್ನು ಕೂಡ ನಾವು ನಿಮ್ಮ ಎದುರಿಗೆ ನೀಡ್ತೇವೆ. ಅದರ ಜೊತೆಯಲ್ಲೇ ಈ ಕುರಿತಾಗಿ ಚರ್ಚೆಯನ್ನು ಮಾಡಲಿಕ್ಕೆ ನಮ್ಮೊಂದಿಗೆ ಬಿಜೆಪಿಯ ಮುಖಂಡರು ಮತ್ತು ಶೋಭಾ ಕರಂದ್ಲಾಜೆಯ ಆಪ್ತರು ಆಗಿರತಕ್ಕಂಥ ಗೀತಾಂಜಲಿ ಸುವರ್ಣ ಅವರು ನಮ್ಮೊಂದಿಗಿದ್ದಾರೆ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಲ್ಲಿ ನಮ್ಮೊಂದಿಗೆ ಮಂಗಳೂರು ಸ್ಟುಡಿಯೋದಿಂದ ಎ ಕೆ ಅಶ್ರಫ್ ರವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಡಿ ಪಿ ಐನ ಮುಖಂಡರಾಗಿರ್ತಕ್ಕಂಥ ಎ ಕೆ ಅಶ್ರಫ್ ರವರಿಗೆ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇದರ ಜೊತೆಯಲ್ಲೇ ಇವರಿಬ್ಬರೊಂದಿಗೂ ಕೂಡ ಚರ್ಚೆಯನ್ನು ಮಾಡ್ತೇವೆ. ಇವತ್ತು ಫೇಸ್ಬುಕ್ ಮತ್ತು ಯೂಟ್ಯೂಬ್ ಎರಡರಲ್ಲಿ ಕೂಡ ನಾವು ಲೈವ್ ಮಾಡ್ತಾ ಇದ್ದೇವೆ. ನಿಮ್ಮೊಂದಿಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹಿಸ್ತೇವೆ. ನಿಮ್ಮ ಹೇಳಿಕೆಗೆ, ನಿಮ್ಮ ಕಮೆಂಟ್ಗಳಿಗೆ ಕೂಡ ಪ್ರತಿಕ್ರಿಯೆಯನ್ನು ನೀಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಅದರ ಜೊತೆಯಲ್ಲೇ ಯಾರ್ಯಾರು ಸತ್ತಿದ್ದಾರೆ ಅಂತ ಅದರಲ್ಲಿ ಲೀಸ್ಟ್ ಇದೆ, ಅವ್ರು ಯಾವ ರೀತಿಯಾಗಿ ಸತ್ತದ್ದು, ಈ ಒಂದು ಸ್ಲೈಡ್ಸ್ಗಳು ನಿಮ್ಮ ಎದುರಿಗೆ. ರವಿ ಮಾಗ್ಳಿ ಅವರು ಸತ್ತದ್ದು ಪಿರಿಯಾಣಪಟ್ಟಣದ ರವಿ ರಸ್ತೆ ಅಪಘಾತದಲ್ಲಿ ಸಾವು ಪ್ರಕರಣದಿಂದ ಸಂಭವಿಸಿದ್ದು, ಅವರದ್ದಿನ್ನೂ ಕೂಡ ತನಿಖೆ ಇದೆ ಅಂತ, ತನಿಖೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ವಾಮನ ಪೂಜಾರಿ ಅವರು ಕೂಡ ಈ ಪಟ್ಟಿಯಲ್ಲಿದ್ದಾರೆ. ಮೂಡುಬಿದ್ರೆ ವಾಮನ ಪೂಜಾರಿ ಎಂಬವರ ಹೆಸರು ಇದೆ, ಆದರೆ ವಾಮನ ಪೂಜಾರಿ ಅವರ ಹತ್ಯೆಯಾಗಿಲ್ಲ. 2015 ಅಕ್ಟೋಬರ್ 15ರಂದು ಅವರು ಮೂಡುಬಿದ್ರೆಯ ಕರ್ನಾಟಕದಲ್ಲಿರುವಂಥ ತನ್ನ ಮಗಳ ಮನೆಯ ಶೆಡ್ನಲ್ಲಿ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು. ಕಾರ್ತಿಕ್ ರಾಜ್, ಇನ್ನು ಕಾರ್ತಿಕ್ ರಾಜ್ ಅವರ ಹೆಸರು ಕೂಡ ಇದರಲ್ಲಿದೆ. ಕಾರ್ತಿಕ್ ರಾಜ್ ಅವರ ವಿಚಾರದ ಕುರಿತಾಗಿ ಸ್ಪಂದನ ವಾಹಿನಿ ಕೂಡ ನಾವು ನಿರಂತರವಾಗಿ ಡಿಬೇಟ್ಗಳನ್ನು ಮಾಡಿದ್ವಿ. ಅವರ ಸಾವಾದದ್ದು ವೈಷಮ್ಯದಿಂದಾಗಿ, ತಂಗೆಯ ಪ್ರಿಯಕರನೇ ಅವರನ್ನು ಕೊಂದದ್ದು ಅನ್ನುವಂಥ ವಿಚಾರವು ಕೂಡ ಎಲ್ಲರಿಗೂ ಕೂಡ ತಿಳಿದಿರತಕ್ಕಂಥ ವಿಚಾರ, ಜೊತೆ ಜಾಹೀರವಾಗಿರ್ತಕ್ಕಂಥ ವಿಚಾರ. ಕಾರ್ತಿಕ್ ರಾಜ್ ಅವರ ಹೆಸರು ಕೂಡ ಅದರಲ್ಲಿದೆ. ರಮೇಶ್ ಬಂಡಿ ಅವರ ಹೆಸರನ್ನು ಕೂಡ ಶೋಭಾ ಕರಂದ್ಲಾಜೆ ಅವರು ಪ್ರಸ್ತಾವಿಸಿದ್ದಾರೆ. ಬಹುಶಃ ರಮೇಶ್ ಬಂಡಿ ಅವರು ಯಾವ ರೀತಿಯಾಗಿ ಸತ್ರು ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ, ರೌಡಿ ಶೀಟರ್ ಆಗಿದ್ದಂತಹ ರಮೇಶ್ ಬಂಡಿ ಅವರು ಇದೇ ವೈಷಮ್ಯದಿಂದಾಗಿ ರೌಡಿಗಳೇ ಅವರನ್ನು ಕೊಂದ್ರು ಅನ್ನುವಂತಹ ವಿಚಾರ ಇದೀಗ FIR ಅಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಆದರೆ ಇವರನ್ನು ಕೂಡ ಕೋಮು ಸಂಘರ್ಷದಿಂದವೇ ರಮೇಶ್ ಬಂಡಿ ಅವರು ಕೂಡ ಸತ್ತಿದ್ದಾರೆ ಅಂತ ಶೋಭಾ ಕರಂದ್ಲಾಜೆ ಅವರು ತಿಳಿಸಿದ್ದಾರೆ. ರಾಜು ಮಡಿಕೇರಿ ಅವರು, ಬಹುಶಃ ರಾಜು ಮಡಿಕೇರಿ ಅವರು ಸತ್ತಂತಹ ವಿಚಾರ ಇಡೀ ಕರ್ನಾಟಕಕ್ಕೆ ಗೊತ್ತಿರಬಹುದು ಅಂತ ಎಣಿಸ್ಕೊಳ್ತೇವೆ. ಈ ಹಿಂದೆ 2015 ನವೆಂಬರ್ 10ನೇ ತಾರೀಕಿನಂದು ಮಡಿಕೇರಿಯ ಟಿಪ್ಪು ಜಯಂತಿಯ ಸಂದರ್ಭದಲ್ಲಿ ರಾಜುರವರು ಟಿಪ್ಪು ಜಯಂತಿಯ ಸಂದರ್ಭದಲ್ಲಿ ತಾವು ಆ ಆಸ್ಪತ್ರೆಯ ಮೇಲ್ಭಾಗದಲ್ಲಿ ಈ ಒಂದು ಪ್ರತಿಭಟನೆಯನ್ನು ನೋಡಲಿಕ್ಕೆ ನಿಂತಿದ್ರು. ಅಲ್ಲಿಂದ ಆಯತಪ್ಪಿ ಬಿದ್ದರು ಅಂತ ಹೇಳಲಾಗ್ತಾ ಇತ್ತು. ಆದರೆ ಆ ಸಂದರ್ಭದಲ್ಲಿ ಇಲ್ಲ, ಅವರನ್ನು ಕೋಮು ಸಂಘರ್ಷದಿಂದ ದೂಡಿದ್ರು ಅನ್ನುವಂಥ ವಿಚಾರವನ್ನು ಕೂಡ ಅನೇಕರು ಪ್ರಸ್ತಾವಿಸಿದರು. ಅದರ ಜೊತೆಯಲ್ಲೇ ಡಿ ಕೆ ಕುಟ್ಟಪ್ಪರವರ ಹೆಸರು ಕೂಡ ಇವತ್ತು ಕೋಮು ಸಂಘರ್ಷದಿಂದ ಸತ್ತಿದ್ದಾರೆ ಅನ್ನುವಂಥ ವಿಚಾರವನ್ನು ಶೋಭಾ ಕರಂದ್ಲಾಜೆ ಅವರು ತಿಳಿಸಿದ್ರು. ಆದರೆ ಡಿ ಕೆ ಕುಟ್ಟಪ್ಪರವರು ಲಾಠಿ ಚಾರ್ಜ್ನ ಸಂದರ್ಭದಲ್ಲಿ, ಅದೇ ಟಿಪ್ಪು ಜಯಂತಿಯ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಗುವಂತಹ ವಿಚಾರದಲ್ಲಿ ಅವರು ಕಾಲು ಜಾರಿ ಬಿದ್ದು ಅವರು ಮರಣವನ್ನು ಹೊಂದಿದ್ರು ಅಂತ ಹೇಳಿ ಅಂದಿನ ದಿನ ಮಡಿಕೇರಿಯ DC ಆ ಒಂದು ವರದಿಯನ್ನು ನೀಡಿದ್ರು. ಅಶ್ವಥ್ ಅತ್ತಿಬೆಲೆ ಅವರು ಶೋಭಾ ಕರಂದ್ಲಾಜೆ ಬರೆದಂತಹ ಪತ್ರದಲ್ಲಿರುವ ಪಟ್ಟಿಯಲ್ಲಿ ಅತ್ತಿಬೆಲೆ ಅಶ್ವಥ್ ಎಂಬುವರ ಹೆಸರನ್ನು ಕೂಡ ನಮೂದಿಸಲಾಗಿದೆ. ಆದರೆ ಈ ಕೊಲೆ ಕೋಮು ವೈಷಮ್ಯದಿಂದ ನಡೆದಿದ್ದಾಗಿರಲಿಲ್ಲ, ಬದಲಿಗೆ ಈ ಕೊಲೆ ಕೌಟುಂಬಿಕ ರಾಜಕೀಯ ವೈಷಮ್ಯದಿಂದ ನಡೆಯಲಾಗಿತ್ತು ಎಂದು ತನಿಖೆಯಿಂದ ಬಹಿರಂಗಗೊಂಡಿತ್ತಂತೆ. ಆದರೆ ಇದೀಗ ಅಶ್ವಥ್ ಅವರ ಹೆಸರನ್ನು ಕೂಡ ಶೋಭಾ ಕರಂದ್ಲಾಜೆ ಅವರು ಸೇರಿಸಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನವರು ದೂರ್ತಾ ಇದ್ದಾರೆ. ಅದ್ರ ಜೊತೆಯಲ್ಲೇ ಕೇಳಿ ಬರ್ತಾ ಇರ್ತಕ್ಕಂಥ ಹೆಸರು ಯೋಗೀಶ್ ಗೌಡರ್ ಅವರದ್ದು. ಸಂಸದ ಶೋಭಾ ನೀಡಿರುವ ಪಟ್ಟಿಯಲ್ಲಿ ಹುಬ್ಬಳ್ಳಿಯ ಯೋಗೀಶ್ ಗೌಡರ್ ಅವರ ಹೆಸರು ಕೂಡ ಉಲ್ಲೇಖಿಸಿದ್ರೆ, ಆದರೆ ಯೋಗೀಶ್ ಗೌಡರ್ ಅವರು
ಆಸ್ತಿ ವಿವಾದದ ಹಿನ್ನೆಲೆಯಲ್ಲಿ ಅವರ ಕೊಲೆ ನಡೆದಿತ್ತು, ಕೋಮುದೃಷ್ಟಿಯಿಂದ ನಡೆದ ಕೊಲೆ ಇದಾಗ್ಲಿಲ್ಲ ಅಂತ ಹೇಳಿ ತನಿಖೆಯಲ್ಲಿ ತಿಳಿಸಿದ್ದಾರೆ. ಹಾಗಾದ್ರೆ ಶೋಭಾ ಕರಂದ್ಲಾಜೆ ಅವರು ಹೇಳಿದಂತಹ ವಿಚಾರ ಸುಳ್ಳು ಅಥವಾ ತನಿಖೆಯನ್ನೇ ಈ ರೀತಿಯಾಗಿ ಕಾಂಗ್ರೆಸ್ನವರು ಮಾಡಿದ್ದಾರೋ ಅನ್ನುವಂಥ ಪ್ರಶ್ನೆ ಕೂಡ ಇದೀಗ ಕಾಡ್ತಾ ಇದೆ. ಸೊ ಬಹುಶಃ ಎರಡೂ ಆ್ಯಂಗಲ್ ಅಲ್ಲಿ ಮಾಡುವುದಾದ್ರೆ ಇವತ್ತು ತನಿಖೆ ಮುಖೇನವಾಗಿ ಏನು ಹೇಳಿದೆ ಇದನ್ನ ವಿರುದ್ಧವಾಗಿ ಶೋಭಾ ಕರಂದ್ಲಾಜೆ ಅವರು ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಸೊ ವೆಂಕಟೇಶ್ ಶಿವಮೊಗ್ಗರವರ ಹೆಸರು ಕೂಡ ಇದರಲ್ಲಿದೆ. ವೆಂಕಟೇಶ್ ಅವರ ಹೆಸರು, ಶಿವಮೊಗ್ಗದ ರೌಡಿ ಶೀಟರ್ ವೆಂಕಟೇಶ್ ಅವರು ರೌಡಿಗಳಿಂದಲೇ ಹತ್ಯೆಗೀಡಾಗಿದ್ರು. ಆದರೆ ಶೋಭಾ ಸಲ್ಲಿಸಿರುವ ಪಟ್ಟಿಯಲ್ಲಿ ಇವರು ಕೋಮುದ್ವೇಷಕ್ಕೆ ಬಲಿಯಾಗಿದ್ರು ಎಂದು ಕೂಡ ನಮೂದಿಸಲಾಗಿದೆ. ಆದರೆ ಇನ್ನೊಂದು ಕಡೆಯಲ್ಲಿ ನೋಡೋದಾದ್ರೆ ವೆಂಕಟೇಶ್ ಅವರು ಹಿಂದೂ ಸಂಘಟನೆಗಳಲ್ಲಿಯೂ ಕೂಡ ತೊಡಗಿಕೊಂಡಿದ್ದರು. ಎಸ್, ಅಶೋಕ್ ಪೂಜಾರಿ ಅವರು ಏನೋ ಸತ್ತಿದ್ದಾರೆ ಅಂತ ಹೇಳಲಾಯಿತು. ಅಶೋಕ್ ಪೂಜಾರಿ ಅವರ ವಿಷುವಲ್, ಅವರೀಗ ಏನಾಗಿದ್ದಾರೆ ಅನ್ನೋದನ್ನು ನಾವು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೇವೆ. ಅಶೋಕ್ ಪೂಜಾರಿ ಅವರಿಗೆ ಸೊ ಅವರು ತೋರಿಸ್ತಾ ಇದ್ದಾರೆ ಎಲ್ಲಿ ಎಲ್ಲಿ ಆ ಸಂದರ್ಭದಲ್ಲಿ ಪೆಟ್ಟುಗಳು ಬಿದ್ದಿತ್ತು. ಬಹುತೇಕ ಕಾರ್ಕಳದ ಅಶೋಕ್ ಪೂಜಾರಿ ಅವರು ಸತ್ತೇ ಹೋಗಿದ್ರು ಅನ್ನುವ ವಿಚಾರದ ಕೂಡ ಪ್ರಚಾರವೂ ಕೂಡ ಆಗಿತ್ತು. ಆದರೆ ಅದಾದ ಬಳಿಕ ಅಶೋಕ್ ಪೂಜಾರಿ ಅವರು ದೇವರ ದಯೆಯಿಂದ ಬದುಕಿ ಬಂದರು. ಬಹುಶಃ ಈ ಗಲಾಟೆ ಮಾತ್ರ ಸಂಪೂರ್ಣವಾಗಿ ಕೋಮು ಸಂಘರ್ಷದಿಂದವೇ ಆದದ್ದು ಅಂತ ಹೇಳಲಾಗ್ತಾ ಇದೆ. ಆದರೆ ಶೋಭಾ ಕರಂದ್ಲಾಜೆ ಅವರು ಕೊಟ್ಟಂತಹ ಪಟ್ಟಿಯಲ್ಲಿ ಅಶೋಕ್ ಪೂಜಾರಿ ಅವರ ಹೆಸರು ಕೂಡ ಇದೆ. ಶೋಭಾ ಕರಂದ್ಲಾಜೆ ಅವರು ಈ ಕುರಿತಾಗಿ ಮಾತಾಡ್ತಾ ಅಶೋಕ್ ಪೂಜಾರಿ ಅವರ ಮೇಲೆ ಹಲ್ಲೆ ಆದದ್ದಂತೂ ಸತ್ಯ, ಅದು ಕೋಮು ಸಂಘರ್ಷದಿಂದವೇ ಆದದ್ದಂತೂ ಅಕ್ಷರಶಃ ಸತ್ಯ, ಹಾಗಾಗಿ ನಾ ಅವರ ವಿಚಾರವನ್ನು ಪ್ರಸ್ತಾವಿಸಿದೆ ಅಂತ ಕೂಡ ಹೇಳಿದರು. ಮೂಡುಬಿದ್ರೆ ಅಶೋಕ್ ಪೂಜಾರಿ ಅವರ ಮೇಲೆ 2015 ಸೆಪ್ಟೆಂಬರ್ 20 ತಂಡವೊಂದು ಮೂಡುಬಿದ್ರೆಯ ಹಂಡೇಲ್ನಲ್ಲಿ ಮಾರಕಾಸ್ತ್ರಗಳಿಂದ ಹಲ್ಲೆಯನ್ನು ನಡೆಸಿತ್ತು. ಗಂಭೀರ ಗಾಯಗೊಂಡಿದ್ದ ಅವರನ್ನು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಬಳಿಕ ಅವರು ಚೇತರಿಸಿ ಆಸ್ಪತ್ರೆಯಿಂದ ಬಿಡುಗಡೆಗೊಂಡಿದ್ದರು. ಅಶೋಕ್ ಪೂಜಾರಿ ಅವರ ಮೇಲಿನ ಹಲ್ಲೆಯ ವರದಿಗಳು ವಿವಿಧ ಪತ್ರಿಕೆಗಳಲ್ಲಿ ಕೂಡ ಪ್ರಕಟವಾಗಿದ್ದವು. ಇವರ ಹತ್ಯೆ ಆಗಿಲ್ಲ, ಆದರೆ ಶೋಭಾ ಕರಂದ್ಲಾಜೆ ಅವರು ಬರೆದ ಪತ್ರದಲ್ಲಿ ಕೊಲೆಗೀಡಾದವರ ಪಟ್ಟಿಯಲ್ಲಿ ಮೊದಲ ಹೆಸರೇ ಅಶೋಕ್ ಪೂಜಾರಿ ಅವರದ್ದಿದೆ. ಸೊ ಶೋಭಾ ಕರಂದ್ಲಾಜೆ ಅವರು ಈ ಒಂದು ಎಡವಟ್ಟನ್ನು ಮಾಡಿದ್ದಾರೆ ಅಂತ ಕೂಡ ಅನೇಕರು ಇದನ್ನು ಪ್ರಸ್ತಾವಿಸ್ತಾ ಇದ್ದಾರೆ. ಬಹುಶಃ ನಾನು ಗೀತಾಂಜಲಿ ಸುವರ್ಣರವರಲ್ಲಿ ಶೋಭಾ ಕರಂದ್ಲಾಜೆ ಅವರು ಹೆಸರುಗಳನ್ನು ತಪ್ಪಾಗಿ ಪ್ರಸ್ತಾವಿಸಿದ್ರು ಅಥವಾ ಟೈಟಲನ್ನೇ ತಪ್ಪಾಗಿ ಪ್ರಸ್ತಾವಿಸಿದ್ರು ಅನ್ನೋದೇ ಈಗ ಮುಖ್ಯವಾಗಿದೆ. ಬಹುಶಃ ಹತ್ಯೆಯಾದವರು ಹಲ್ಲೆಗಾದವರು ಹಲ್ಲೆಯಾದವರು ಇವರಿಬ್ಬರ ನಡುವೆ ವ್ಯತ್ಯಾಸಗಳೇ ಇಲ್ವಾ? ಅಥವಾ ಅನೇಕರು ಇವತ್ತು ಏನು ಶೋಭಾ ಕರಂದ್ಲಾಜೆ ಅವರು ಪಟ್ಟಿಯಲ್ಲಿ ಮಾಡಿದ್ದಾರೆ ಅವರು ಯಾರು ಕೂಡ ಕೋಮು ಸಂಘರ್ಷದಿಂದ ಸಾವಿಗೀಡಾದವರಲ್ಲ. ಶೋಭಾ ಕರಂದ್ಲಾಜೆ ಅವರು ನಾಡಿಗೆ ಹಚ್ಚುವ ಕೆಲಸದಿಂದಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದೆ. ನಾನು ಗೀತಾಂಜಲಿ ಸುವರ್ಣರವರಲ್ಲಿ ಕಾರ್ತಿಕ್ ಅವರೇ, ಇವಾಗ ಒಂದು ಎರಡು ಏನಾದರೂ ಹೆಚ್ಚು ಕಮ್ಮಿ ಆಗಿರ್ಬೋದು. ಈಗ ಅಶೋಕ್ ಪೂಜಾರಿ ಏನು ಅವರಿಗೆ ಹಲ್ಲೆ ನಡೆದಿದೆ, ಕೋಮು ಗಲಭೆಯಲ್ಲೇ ಹಲ್ಲೆ ನಡೆದಿದೆ. ಪಾಪ ಆ ಹುಡುಗನನ್ನು ಈಗಾಗಲೂ ನಾನು ನೋಡಿದರೆ ನಾವು ಅವನ ಪರಿಸ್ಥಿತಿ ಹೇಗಿದೆ, ಅವನು ಸತ್ತು ಬದುಕಿದ್ದಾನೆ, ಅವನೀಗ ಸತ್ತ ಸ್ಥಿತಿಯಲ್ಲೇ ಇದ್ದಾನೆ. ಪಾಪ ಆ ಹುಡುಗನಿಗೆ ಒಂದು ಕೇವಲ ಕೇಸರಿ ಶಾಲ್ ಹಾಕ್ಕೊಳ್ಳೋದಕ್ಕೆ ಬಡ್ದಿದ್ದಾರೆ. ಆ ಪರಿಸ್ಥಿತಿ ಹೇಗಿದೆ ಅಂದರೆ ಅವನು ಇವತ್ತು ಒಂದು ಏನೋ ಕೆಲಸ ಮಾಡುವ ಪರಿಸ್ಥಿತಿಯಲ್ಲಿಲ್ಲ. ಏನೋ ಹೆಚ್ಚು ಕಮ್ಮಿ ಆಗಿ ಅವನು ಸತ್ತಿದ್ದಾನೆ ಅಂತ ಹೇಳಿರ್ಬೋದು. ಆದರೆ ಪಾಪ ಆ ಹುಡುಗನ ಪರಿಸ್ಥಿತಿ ಇವತ್ತು ದಯನೀಯವಾದ ಪರಿಸ್ಥಿತಿ. ಅವನು ಏನೋ ಯಾವ ಕೆಲಸವನ್ನು ಮಾಡಲಿಕ್ಕಾಗೋದಿಲ್ಲ, ಹೊರಗೆ ಬಿಸಿಲಿಗೆ ಹೋಗ್ಲಿಕ್ಕಾಗದಂತಹ ಪರಿಸ್ಥಿತಿಯಲ್ಲಿ ಅವನಿದ್ದಾನೆ. ಏನೋ ಒಂದು ಚೂರು ಒಂದಿಷ್ಟು ಚಿಕ್ಕ ತಪ್ಪಿಗೆ ಇದನ್ನೇನು ದೊಡ್ಡದು ಊರು ಉರಿಯುವಾಗಿ ಮಾಡ್ಬೇಕಂತ ಕಾಂಗ್ರೆಸ್ನವ್ರಿಗೆ ಏನು ಅಗತ್ಯ ಇಲ್ಲ. ಮಂಗಳೂರು ಸ್ಟುಡಿಯೋದಿಂದ ಅಶೋಫ್ ರವರು, ಅಶೋಫ್ ರವರೇ ಈ ಕುರಿತಾಗಿ ತಾವೇನು ಹೇಳ್ತೀರಾ? ಇವತ್ತು ಗೀತಾಂಜಲಿ ಸುವರ್ಣರವರು ಹೇಳುವ ಪ್ರಕಾರವಾಗಿ ಇವತ್ತು ಕೋಮು ಸಂಘರ್ಷದಿಂದ ಇವೆಲ್ಲವೂ ಆದದ್ದಂತೂ ಸತ್ಯ, ಅವರು ಕೊಲೆ ಆಗಲಿಲ್ಲ ಅಥವಾ ಅವರೀಗ ಬದುಕಿದ್ದಾರೆ ಅನ್ನುವ ಕಾರಣಕ್ಕಾಗಿ ಇದು ಸುಳ್ಳು ಅಥವಾ ಶೋಭಾ ಕರಂದ್ಲಾಜೆ ಅವರೇ ಸರಿಯಿಲ್ಲ ಅಂತ ಹೇಳೋದು ಸರಿಯಲ್ಲ ಅಂತ ಗೀತಾಂಜಲಿ ಸುವರ್ಣರವರು ಹೇಳ್ತಾ ಇದ್ದಾರೆ. ಅಶೋಫ್ ರವರು ತಾವೇನು ಹೇಳ್ತೀರಾ? ಮೊಟ್ಟ ಮೊದಲನೇದಾಗಿ ಗೀತಾಂಜಲಿ ಸುವರ್ಣ ಅವರೊಂದಿಗೆ ಹೇಳ ಬಯಸುವಂತಹದ್ದು, ಅವರು ಬದುಕಿರುವವರನ್ನ ನಿಮ್ಮ ಬಿಜೆಪಿಯ ಒಬ್ಬ ಸಂಸದೆ ಸಾಯಿಸಿದ್ದಾರೆ. ಅವರು ಸತ್ತವರು ಬದುಕಿರುವುದಲ್ಲ, ಬದುಕಿರುವವರನ್ನ ನೀವು ಸಾಯಿಸಿದ್ದೀರಿ ಮೊಟ್ಟ ಮೊದಲನೇದಾಗಿ. ಈ ರೀತಿಯಾಗಿ ಜನಸಾಮಾನ್ಯರು ಯಾರೋ ಒಬ್ಬರು ಈ ರೀತಿ ಹೇಳಿದ್ದಿದ್ರೆ ಖಂಡಿತವಾಗಿಯೂ ಅವರಿಗೆ ಒಂದು ಮಾಹಿತಿಯ ಕೊರತೆ ಅಂತ ಹೇಳ್ಬೋದು. ಒಬ್ಬರು ಗಣವೆತ್ತ ಲೋಕಸಭಾ ಸದಸ್ಯರಾಗಿದ್ದುಕೊಂಡು ಒಂದು ರಾಷ್ಟ್ರದ ಗೃಹ ಸಚಿವರಿಗೆ ಒಂದು ಅಸಮರ್ಪಕವಾದಂತಹ ಅದೇ ರೀತಿ ಸುಳ್ಳು ಮಾಹಿತಿಯನ್ನು ರವಾನಿಸಿದ ಕಾರಣದಿಂದ ಖಂಡಿತವಾಗಿಯೂ ಕೂಡ ತನ್ನ ಜವಾಬ್ದಾರಿಯುತ ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕು. ಇಲ್ಲದಿದ್ದರೆ ಇಲ್ಲಿರ್ತಕ್ಕಂತಹ ಸ್ಪೀಕರ್ ಅವರು, ನಮ್ಮ ಸಂಸತ್ತಿನ ಸ್ಪೀಕರ್ ಅವರು ಅವರ ಸದಸ್ಯತ್ವವನ್ನು
ರದ್ದುಗೊಳಿಸಬೇಕು ಅಂತ ತಾವು ಹೇಳ್ತಾ ಇದ್ದೀರಾ. ಶೋಭಾ ಕರಂದ್ಲಾಜೆ ಅವರು ಸುಳ್ಳು ಮಾಹಿತಿಯನ್ನ ರವಾನಿಸಿದ್ದಾರೆ, ಇದು ಸರಿಯಲ್ಲ, ಈ ಕೂಡ್ಲೇ ಅವರು ರಾಜೀನಾಮೆಯನ್ನು ನೀಡಬೇಕು ಅನ್ನೋದು ಅಶ್ರಫ್ ರವರ ಮಾತು. ಶೋಭಾ ಕರಂದ್ಲಾಜೆ ಆಪ್ತೆ ಆಗಿರ್ತಕ್ಕಂಥವ್ರು ತಾವು ದೊಡ್ಡ ಮಾತನ್ನು ಹೇಳ್ಬೇಕಂತಿಲ್ಲ. ಕೇಂದ್ರ ಸರ್ಕಾರಕ್ಕೆ ಗೊತ್ತು ಯಾರನ್ನು ಯಾರನ್ನು ರಾಜೀನಾಮೆ ಕೊಡಿಸ್ಬೇಕು, ಯಾರನ್ನು ಏನ್ ಮಾಡ್ಬೇಕು ಅಂತ. ಇವ್ರೇನ್ ಹೇಳಿ ಮಾಡ್ಬೇಕಂತಿಲ್ಲ, ಕೋಮು ಗಲಭೆಯನ್ನು ಎಬ್ಬಿಸುವವರೆ ಇಂಥ ಮಾತು ಹೇಳಿ ನಾನು ಹೇಳ್ತೇನೆ ಕೇಳಿ. ರಾಜ್ಯದಲ್ಲಿ ಹಿಂದೂಗಳ ಹತ್ಯೆ ಸಾಲು ಸಾಲು ಹತ್ಯೆ ಆಗುವಾಗ ಕಾಂಗ್ರೆಸ್ನವರು ಏನ್ ಮಾಡ್ತಿದ್ರು? ಕೇವಲ ನಮ್ಮ ಶೋಭಾ ಕರಂದ್ಲಾಜೆ ಅವರು ಸಂಸದರು ಎದೆ ತಟ್ಟಿ ನಿಂತು ಮುಂದೆ ನಿಂತಿದ್ದಾರೆ. ಹಿಂದೂಗಳ ಹತ್ಯೆಯನ್ನು ಮಾಡಬೇಡಿ, ಹತ್ಯೆ ಮಾಡಿದ್ರೆ ನಾವು ಎದೆ ನಿಮ್ಮನ್ನು ಬಿಡುವುದಿಲ್ಲ ಎಂದು. ಆದ್ರೆ ಅಶ್ರಫ್ರವರು ಈ ಮಾತು ಹೇಳಬಾರ್ದು. ಒಂದು ನಿಮಿಷ, ನಾನು ಒಂದು ಹೇಳ್ತೇನೆ ಕೇಳಿ. ಅವರ ಬೈ ಮಿಸ್ಟೇಕ್ ಅಲ್ಲಿ ಒಂದು ತಪ್ಪಾಗಿರ್ಬೋದು ಅಶ್ರಫ್ ಅವರೇ, ಬೈ ಮಿಸ್ಟೇಕ್ ಅಲ್ಲಿ ಒಂದು ತಪ್ಪಾಗಿರ್ಬೋದು. ಕೊಂದು ಹಾಕಿದಂತಹ ಸಂಘ ಪರಿವಾರದಿಂದ ಪ್ರತಿನಿಧಿಸುವವರು ನೀವು. 36 ಕೊಲೆಗಳು ನಡೆದಿದೆ, 36 ಕೊಲೆಗಳು, 23 ಮುಸಲ್ಮಾನರ ಕೊಲೆ, 13 ಹಿಂದೂಗಳ ಕೊಲೆ ಮಾಡಿದ್ದೀರಿ. ಯಾಕೆ ನಿಮ್ಗೆ ವಿನಾಯಕ್ ಬಾಲಿಗಾರ್ ಅವರ ಹೆಸರು ಪ್ರಸ್ತಾಪ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ? ಯಾಕೆ ನಿಮ್ಗೆ ಪ್ರವೀಣ್ ಪೂಜಾರಿ ಅವರ ಹೆಸರನ್ನ ಪ್ರಸ್ತಾಪ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ? ಯಾಕೆ ನಿಮ್ಗೆ ಹರೀಶ್ ಪೂಜಾರಿ ಅವರ ಹೆಸರನ್ನ ಪ್ರಸ್ತಾಪ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ? ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತು, ಅದು ನಿಮ್ಮ ಪರಿವಾರದ ಕಾರ್ಯಕರ್ತರು ಮಾಡಿದಂತಹ ಕೊಲೆ, ಅದನ್ನ ನೀವು ಒಪ್ಪಿಕೊಂಡಿದ್ದೀರಿ, ಅದಕ್ಕಾಗಿ ಆ ಹೆಸರನ್ನ ಪ್ರಸ್ತಾಪ ಮಾಡ್ಲಿಲ್ಲ. ಯಾಕೆ ನಿಮ್ಗೆ ಅದನ್ನ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ? ಇಲ್ಲ, ಆ ಒಂದು ಲೀಸ್ಟ್ ಅಲ್ಲಿ ಅವರು ಪ್ರವೀಣ್ ಪೂಜಾರಿ ಅವರ ಹೆಸರನ್ನು ಕೂಡ ಹೇಳಿದ್ದಾರೆ. 2016 ಆಗಸ್ಟ್ 14 ಕುಶಾಲನಗರದ ಆಟೋ ಚಾಲಕ. ಇಲ್ಲ ಇಲ್ಲ, ಅದು ಮಡಿಕೇರಿಯ ಪ್ರವೀಣ್ ಪೂಜಾರಿ ಸರ್. ನೋಡಿ, ಅದು ಮಡಿಕೇರಿಯಲ್ಲಿ ಪ್ರವೀಣ್ ಪೂಜಾರಿ ಎನ್ನುವಂತಹ ವ್ಯಕ್ತಿಯ ಕೊಲೆ ನಡೆದಿದೆ, ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಉತ್ತರವನ್ನ ಪಡೆದುಕೊಳ್ತೇನೆ. ಗೀತಾಂಜಲಿ ಸುವರ್ಣರವರೇ, ಇವತ್ತು ಎಲ್ಲಾ ಸಂಘ ಪರಿವಾರದವರೇ ಈ ಒಂದು ಹತ್ಯೆಗಳನ್ನ ಮಾಡಿದ್ದು, ಸಂಘ ಪರಿವಾರದವ್ರನ್ನ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಬಿಜೆಪಿಯಿಂದ ಈ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸಂಘ ಪರಿವಾರದವರು ಹತ್ಯೆ ಮಾಡಿದಾರೆ ಅಂತ ಯಾರು ಹೇಳಿದ್ದು? ಸರ್ಕಾರ ಕಾಂಗ್ರೆಸ್ ಇದೆ, ಅವ್ರು ಹೇಗ್ ಬೇಕಾದ್ರೂ ತಿರ್ಚಬಹುದು. ಇವಾಗ ನೀವು ಕೊಟ್ಟ ಲಿಸ್ಟ್ ಅಲ್ಲಿ ಕೆಲವೆಲ್ಲ ಹತ್ಯೆ ಆಗ್ಲಿಲ್ಲ, ಆತ್ಮಹತ್ಯೆ ಅದು ಇದು ಅಂತ ಹೇಳಿದ್ರಿ ನೀವು. ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಟಿಪ್ಪು ಜಯಂತಿ ಕುಟ್ಟಪ್ಪ ಲಾಠಿಚಾರ್ಜ್ನಿಂದ ಸತ್ತದ್ದಲ್ಲ, ಗಲಭೆಯಲ್ಲೇ ಸತ್ತದ್ದು. ಇದನ್ನು ನಾನು ಒಂದು ಮಾತು ಕೇಳ್ತೇನೆ ಹೇಳಿ. ಇವಾಗ ಸರ್ಕಾರ ಅವ್ರದ್ದಿದೆ, ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರು ಹೇಗ್ ಬೇಕಾದ್ರೂ ಮಾತಾಡ್ಬೋದಲ್ವಾ? ಹೇಗ್ ಬೇಕಾದ್ರೂ ಮಾತಾಡ್ಬೋದಲ್ವಾ? ಪೊಲೀಸ್ ಅಧಿಕಾರಿ, ಪೊಲೀಸ್ ಇಲಾಖೆ ನಿಷ್ಕ್ರಿಯ ಆಗಿದೆ. ಪೊಲೀಸ್ ಅಧಿಕಾರಿಗಳಿಗೆ ಯಾವುದೇ ಒಂದು ಹಕ್ಕನ್ನು ಕೊಡ್ತಾ ಇಲ್ಲ. ಸಂಸದರಿದ್ರೆ ಮತ್ತೆ ನಿಷ್ಕ್ರಿಯ ಆಗದೆ ಮತ್ತೆ ಏನಾಗ್ತಾರೆ ಹೇಳಿ? ಸುಳ್ಳುಗಳನ್ನು ಹೇಳಿಕೊಂಡು ಪೊಲೀಸರ ಮೇಲೆ ಸುಳ್ಳು ಆರೋಪ ಮಾಡ್ತಕ್ಕಂತವ್ರು ನೋಡಿ, ನೀವು ಗಡಿಗಳಿ ಸುಳ್ಳು ಸುಳ್ಳು ಅಂತ ಹೇಳ್ಬೇಡ. ಒಂದೇನಾದ್ರೂ ತಪ್ಪಿದ್ರೆ ತಪ್ಪಿರ್ಬಹುದು, ಆದ್ರೆ ನೀವು ಇಡೀ ದಿನ ಅದನ್ನು ಸುಳ್ಳು ಅಂತ ಹೇಳ್ಬೇಡಿ. ಯಾಕಂದ್ರೆ ಸಂಸದರಿಗೆ ಅವ್ರದೇ ಆದ ಒಂದು 23 ಕೊಲೆಗಳಲ್ಲಿ 19 ಕೊಲೆಗಳು ಕೂಡ ಆತ್ಮಹತ್ಯೆ, ಹಣದ ವೈಷಮ್ಯ, ಕೌಟುಂಬಿಕ ವೈಷಮ್ಯ, ಜೀವಂತ ಅದು ಬರಿಬಹುದು. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಏನನ್ನು ಬರಿಬಹುದು? ಪೊಲೀಸ್ ಅಧಿಕಾರಿಗಳ ದಾರಿಯನ್ನು ತಪ್ಪಿಸಿದ್ದು ನಾವು ಮೊನ್ನೆ ನೋಡ್ಲಿಲ್ವಾ? ಐಬಿಎಲ್ ರಮಾನಾಥ್ ರೈ ಅವರು ಉಸ್ತುವಾರಿ ಸಚಿವರು ಬಹಿರಂಗ ಪಡಿಸ್ತಾ ಇದ್ದಾರೆ, ಅಲ್ಲಿನ ಎಸ್ಪಿ ಅವರನ್ನು ಕರೆದು ಮಾತನಾಡಿದರು, ನಾವು ನೋಡಿಲ್ವಾ? ಮಾಧ್ಯಮಗಳಿಂದ ಬಂದಂತಹ ವರದಿಗಳು ಕೂಡ ಇದೆ. ನೀವು ಸಾಮಾಜಿಕ ಜಾಲತಾಣಗಳ ಮಾಧ್ಯಮದಲ್ಲಿ ನೋಡಿ, ಕಾಂಗ್ರೆಸ್ ಸರ್ಕಾರವೇ ಆಡಳಿತದಲ್ಲಿದೆ, ರಮಾನಾಥ್ ರೈ ಅವರು ಯಾವ ರೀತಿಯಾಗಿ ಎಸ್ಪಿ ಗಳಿಗೆ ತಾಕೀತು ನೋಡಿದಿರಲ್ವಾ ನೀವು? ಅದೇ ರೀತಿ ಒಂದು ಲೈವ್ ಅನ್ನು ಇಡೀ ಒಂದು ಹೇಗೆ ವೈರಲ್ ಆಗಿ ಹೋಗಿದೆ ಅಂತ ನಿಮಗೆ ಗೊತ್ತಲ್ವಾ? ಸತ್ತದ್ದು ಸತ್ತದ್ದು ಕೋಮು ಸಂಘರ್ಷದಲ್ಲೇ ಅಂತ ಇವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಯಾವುದೇ ಒಂದು ಪ್ರಕರಣವೂ ಕೂಡ ತನಿಖೆಯಾಗದೆ ಅದು ಇಷ್ಟು ಈ ರೀತಿ ಇಂಥವರು ಮಾಡಿದ್ದಾರೆ ಎನ್ನುವಂತಹ ಫಲಿತಾಂಶ ಬರುವ ಮೊದಲೇ ಇಂತಿಂಥ ವ್ಯಕ್ತಿಗಳ ಮೇಲೆ ಅಥವಾ ಒಂದು ಸಮುದಾಯದ ಮೇಲೆ, ಸಂಘಟನೆ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ ಇವರು. ನಿಮ್ಗೆ ಗೊತ್ತಿರಲಿ, ಕೊಣಾಜೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಾರ್ತಿಕ್ ಗೌಡ ಎನ್ನುವಂತಹ ವ್ಯಕ್ತಿಯನ್ನು ಕೊಲೆಯಾದಂತಹ ಸಂದರ್ಭದಲ್ಲಿ ಇಲ್ಲಿ ಜಿಲ್ಲೆಗೆ ಬೆಂಕಿ ಕೊಡುವ ಹೇಳಿಕೆ ಕೊಟ್ಟವರು ಇವರು. ಬಹಳಷ್ಟು ವಿವಾದಕ್ಕೆ ಕಿಡಿ ಹಚ್ಚಿದವರು ಈ ಬಿಜೆಪಿ ಪಕ್ಷದ ಸಂಸದರಾದಂತಹ ನಳಿನ್ ಕುಮಾರ್ ಕಟೀಲ್ ರವರು. ಆದರೆ ಏನ್ ಬಂತು ಪೊಲೀಸ್ ಮಾಹಿತಿ? ಏನ್ ಬಂತು? ಇಲ್ಲಿ ಸ್ವತಃ ತಂಗಿಯೇ ಕೊಲೆ ಮಾಡಿದ್ದು ಅಂತ ಹೇಳಿ ಬಹಿರಂಗ ಆಯ್ತು. ಈಗ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರಿಗೆ ರಾಜಕೀಯ ಲಾಭ ಆಗ್ಬೇಕು, ಮತ ಧ್ರುವೀಕರಣಕ್ಕಾಗಿ ಕೋಮುಗಳ ಮಧ್ಯೆ ಸಂಘರ್ಷಕ್ಕೆ ಒಂದು ಹಾದಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಇದು ಬಿಜೆಪಿ ಮಾಡ್ತಾ ಇರತಕ್ಕಂತಹ ಒಂದು ಕೋಮು ಪ್ರಚೋದಿತವಾದಂತಹ ರಾಜಕೀಯ. ನಾನು ಬಹಿರಂಗವಾಗಿ ಕೇಳ್ತಾ ಇದ್ದೇನೆ, ಶೋಭಾ ಕರಂದ್ಲಾಜೆಯವರು ಕ್ಲರ್ಕ್ ಆಗಿದ್ದಂತಹ ಒಬ್ಬ ಮಹಿಳೆ
ಕ್ಲರ್ಕ್ ಆಗಿದ್ದಂತ ಒಬ್ಬ ಮಹಿಳೆ ಇದೀಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣೆಗೆ ಸ್ಪರ್ಧಿಸಬೇಕಾದ್ರೆ ಶೋಭಾ ಕರಂದ್ಲಾಜೆ ಅವರಿಗೆ ಎಲ್ಲಿಂದ ಹಣ ಬಂತು? ಕ್ಲರ್ಕ್ ಆಗಿದ್ದಂತಹ ಶೋಭಾರವರು ಕೋಮು ಪ್ರಚೋದನೆ ಮಾಡಿಕೊಂಡು ಇಲ್ಲಿರ್ತಕ್ಕಂತಹ ಕಾರ್ಯಕರ್ತರನ್ನ ಕೋಮು ಗಲಭೆಗೆ ಪ್ರಚೋದಿಸಿಕೊಂಡು ಆದಾಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನೇರ ಆರೋಪವನ್ನು ಮಾಡ್ತಾ ಇದ್ದೇನೆ. ಹೇಗೂ ಮಾತಾಡ್ತಾರೆ ಏನಾಗಿದೆ ಅಂದ್ರೆ ಅವರಿಗೀಗ ಸರ್ಕಾರ ಇದೆ, ಅಧಿಕಾರ ಇದೆ, ಕೊಲೆಗಳನ್ನ ಇವರು ತಿರುಚಿದ್ದು ಅಂತ ತಾವು ಹೇಳ್ತಾ ಇದ್ದೀರಾ? ನಾವು ಎಲ್ಲ ಅಂತ ಹೇಳಲಿಕ್ಕಿಲ್ಲ, ನಾನು ಒಂದು ಎರಡನ್ನು ತಪ್ಪಾಗಿರ್ಬೋದು, ಆದ್ರೆ ಕೆಲವೆಲ್ಲ ಕೊಲೆಗಳು ಈ ಸರ್ಕಾರವೇ ತಿರುಚಿದ್ದು ಅಂತ ನಾನು ಹೇಳ್ತೇನೆ. ಒಂದು ಸಂಸದೆಯ ಬಗ್ಗೆ ನೈತಿಕ ಹಕ್ಕಿಲ್ಲ ಈ ಅಶ್ರಫ್ ರವರಿಗೆ ಮಾತಾಡೋದು. ಅಲ್ಲ, ಫಾರ್ ಎಕ್ಸಾಂಪಲ್, ಕುಟ್ಟಪ್ಪರ್ ಅವರು ಟಿಪ್ಪು ಜಯಂತಿಯ ದಿನ ಲಾಠಿ ಚಾರ್ಜ್ ಇಂದ ಕಾಲು ಜಾರಿ ಬಿದ್ದಂತವರು. ಮಡಿಕೇರಿಯ ಜನತೆ ಹೇಳ್ತದಲ್ವಾ ಅವ್ರು ಕೋಮದ ಗಲಭೆಯಿಂದ ಸತ್ತದಂತ, ಲಾಠಿ ಚಾರ್ಜ್ ಅಲ್ಲಿ ಸತ್ತದಂತ ಯಾರು ಹೇಳ್ತೀರಿ? ನೀವು ಹೇಳ್ತೀರಿ, ಈ ಅಶ್ರಫ್ ಹೇಳ್ತಾರೆ, ಅಲ್ಲ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ತದೆ, ಮತ್ತೆ ಜನರು ಹೇಳಿ ನೋಡುವ, ಜನರು ಹೇಳಿ ನೋಡುವ, ದೇಶದ ಪ್ರಜ್ಞಾವಂತ ನಾಗರಿಕರಿಗೆ ಪ್ರತಿಯೊಬ್ಬರಿಗೂ ಕೂಡ ಇದೆ. ದಯವಿಟ್ಟು ದಯವಿಟ್ಟು ಅಶ್ರಫ್ರವರಲ್ಲಿ ಒಂದು ಪ್ರಶ್ನೆ. ಇದೀಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೋಮು ಸಂಘರ್ಷಗಳು ಹೆಚ್ಚಾಗ್ತಾ ಇವೆ, ಶೋಭಾ ಕರಂದ್ಲಾಜೆ ಅವರ ಹೇಳಿಕೆ ತಾವು ಅದನ್ನು ಒಪ್ತೀರೋ ಇಲ್ಲ? ಖಂಡಿತ ನೋಡಿ, ಇಲ್ಲಿ ಅದನ್ನ ಒಪ್ಪೋದಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ. ಇದನ್ನ ಇವರನ್ನ ಇವರ ಆಡಳಿತದಿಂದ ತಪ್ಪಿಸಲು ಮುಂದಿನ ಚುನಾವಣೆಯಲ್ಲಿ ರಾಜಕೀಯ ಲಾಭವನ್ನ ಪಡೆಯುವುದಕ್ಕೋಸ್ಕರ ಈ ಶೋಭಾ ಮತ್ತು ಯಡಿಯೂರಪ್ಪರು ಹೆಣೆದಂತ ಒಂದು ರಣತಂತ್ರ. ನಿಮ್ಗೆ ಗೊತ್ತಿರಲಿ, ಕಳೆದ ಕೆಲವು ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 9 ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ರಂತಹ, ಶರಣ್ ಪಂಪಳ್ರಂತಹ, ಅದೇ ರೀತಿ ಜಗದೀಶ್ ಕಾರಂತರಂತಹ, ನಾಸೀತಾರಾಮ್ರಂತಹ ವ್ಯಕ್ತಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ 9 ಪ್ರಕರಣಗಳು ದಾಖಲಾಗಿದೆ. ಇವರ ಮೇಲೆ ಕ್ರಮವನ್ನು ಕೈಗೊಳ್ಳದಂತಹ ನಮ್ಮ ಜಿಲ್ಲಾಡಳಿತ ಸರ್ಕಾರಗಳು ಏನಿದೆಯೋ ಖಂಡಿತವಾಗಿಯೂ ಇಲ್ಲಿ ಎಷ್ಟು ಅವರೊಂದಿಗೆ ಸಂಪರ್ಕವನ್ನು ಕೂಡ ಸಾಧಿಸುತ್ತೇವೆ. ಇತ್ತ ನಡುವೆ ನಮ್ಮೊಂದಿಗೆ ಗೀತಾಂಜಲಿ ಸುವರ್ಣರವರು ಇದ್ದಾರೆ. ಇವತ್ತು ಶೋಭಾ ಕರಂದ್ಲಾಜೆ ಅವರು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ? ಈಗಾಗಲೇ ಪ್ರಕ್ಷುಬ್ಧ ವಾತಾವರಣವನ್ನು ಮತ್ತಷ್ಟು ಕಿಚ್ಚಾಕುವಂತ ಕೆಲಸವನ್ನು ಶೋಭಾ ಕರಂದ್ಲಾಜೆ ಅವರು ಮಾಡ್ತಾ ಇದ್ದಾರೆ, ಅಥವಾ ಬೇರೆ ಯಾವುದೋ ಕಾರಣಗಳಿಗಾಗಿ ಸತ್ತವರನ್ನ ಇವರು ಕೋಮು ಸಂಘರ್ಷ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಸರಿಯಾ? ಖಂಡಿತವಾಗಿಯೂ ಇಲ್ಲ. ಏನು ಶೋಭಾ ಕರಂದ್ಲಾಜೆ ಅವರು ಹೊರಟಿದ್ದಾರೆ, ನಮ್ಮ ಕರಾವಳಿಯಲ್ಲಿ ಇಂಥದ್ದು ನಡಿಬಾರ್ದು. ತಾವು ನೋಡ್ತಾ ಇದ್ದೀರಿ ಕರ್ನಾಟಕದಲ್ಲಿ ಆದಂತಹ ಘಟನೆ, ಆ ಸಮಯದಿಂದ ಇವತ್ತಿಗೆ 51 ದಿನಗಳು ಆಗಿದೆ. ಅಲ್ಲಿ ಇನ್ನೂ ಗಲಭೆ ಆಗಬಾರ್ದು ಎನ್ನುವ ದೃಷ್ಟಿಯಿಂದ ಇಂತಹ ಸಮಸ್ಯೆಗಳು ಬರಬಾರ್ದು. ಏನಿದ್ರೂ ನಾವೇನು ಈಗ ಇಲ್ಲಿನ ಗಲಾಟೆಗೆ ಎಲ್ಲ ಕಡೆಯೂ ಹಬ್ಬಬಾರ್ದು ಎನ್ನುವ ದೃಷ್ಟಿಯಿಂದ ಹೀಗೆಲ್ಲ ಕರಾವಳಿಯಲ್ಲಿ ನಡೀತಾ ಉಂಟು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೆಲ್ಲ ಕೊಲೆಗಳು ಆಗ್ತಾ ಉಂಟು, ಆದರೂ ಯಾವುದೇ ಒಂದು ಈ ಸರ್ಕಾರ ಅದಕ್ಕೆ ತಕ್ಕಂತಹ ಯಾರು ಈ ಕೊಲೆಗಳನ್ನು ಮಾಡಿದ್ದಾರೆ ಎಂದು ನಮಗೆ ಯಾವುದೇ ಒಂದು ಮಾಹಿತಿ ಸಿಗುವುದಿಲ್ವ ಎನ್ನುವ ಇವರೆಲ್ಲರನ್ನ ಕೂಡ ಕೋಮು ಸಂಘರ್ಷಕದಲ್ಲೇ ಇವರೆಲ್ಲರೂ ಕೂಡ ಸತ್ತದ್ದು ಅಂತ ಶೋಭಾ ಕರಂದ್ಲಾಜೆ ಅವರು ಹೇಳ್ತಾ ಇಲ್ಲ, ಬದಲಿಗೆ ಇವರೆಲ್ಲರೂ ಕೂಡ ಸಾವಿಗೀಡಾಗಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಸಾವಿಗೀಡಾದದ್ದು ಹೇಗೆ ಎನ್ನುವುದನ್ನು ಅವರು ತಿಳಿಸಿದ್ದಾರೆ, ಈ ಗಲಭೆಗೆ ಯಾಕೆ ಕಾರಣ ಆಗ್ತಾ ಉಂಟು, ಈ ಗಲಭೆಗಳು ನಡೀಬಾರ್ದು, ಇಲ್ಲಿನ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು ಎನ್ನುವ ದೃಷ್ಟಿಯಿಂದ ಅವರು ಪತ್ರವನ್ನು ಬರೆದಿದ್ದಾರೆ. ಇದೇ ಒಂದು ಒಂದು ಚಿಕ್ಕ ತಪ್ಪನ್ನು ಹಿಡ್ಕೊಂಡು ಅವರು ಇಡೀ ಒಂದು ಬೆಂಕಿ ಕೊಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ ಆಗ್ತದ? ಅಶ್ರಫ್ ಅವರು ಕೇಳ್ತೇನೆ, ನಿಮ್ಮ ಈ 23 ಲಿಸ್ಟ್ನಲ್ಲಿ ವಿನಾಯಕ್ ಬಾಲಿಗರ್ ಅವರ ಹೆಸರನ್ನ ಯಾಕೆ ನೀವು ಮೆನ್ಷನ್ ಮಾಡಲಿಲ್ಲ? ಆರ್ಟಿಐ ಕಾರ್ಯಕರ್ತರಾದಂತಹ ವಿನಾಯಕ್ ಬಾಲಿಗರ್ ಅವರು ಇದ್ದಾರಲ್ಲ, ನರೇಶನ್, ನಿಮ್ಮ ನಮ್ಮ ಬ್ರಿಗೇಡ್ನ ನರೇಶನ್ ಅವರ ಮೇಲೆ ಆರೋಪ ಇದೆ, ಇದನ್ನು ಕೂಡ NIA ತನಿಖೆಗೆ ವಹಿಸಿ ಅಂತೇಳಿ ನೀವು ಆಗ್ರಹ ಪಡಿಸಬಹುದಿತ್ತಲ್ಲ, ಯಾಕೆ ಮಾಡಲಿಲ್ಲ ನೀವು? ನರೇಶ್ ಶೆಣೈರ್ ಅವರ ವಿಚಾರ ಅಥವಾ ನರೇಶ್ ಶೆಣೈರ್ ಅವರು ವಿನಾಯಕ ಬಾಳಿಗರ್ ಅವರನ್ನ ಕೊಂದಿದ್ದಾರೆ ಅಂತ ಅಪವಾದಗಳಿವೆ, ಆದ್ರೆ ಅಶ್ರಫ್ ರವರೇ ಅದು ಕೋಮು ಸಂಘರ್ಷ ಅಂತ ತಮ್ಗನ್ಸತ್ತಾ? ನೋಡಿ, ಕೋಮು ಸಂಘರ್ಷ ಅನ್ನೋದಕ್ಕಿಂತಲೂ ಕೂಡ ವಿನಾಯಕ ಬಾಲಿಗಾರ್ ಅವರು ಕೂಡ ಸಂಘ ಪರಿವಾರದ ಒಂದು BJP ಸದಸ್ಯರು. ಇವರು ಪರಿವಾರದ ಕಾರ್ಯಕರ್ತರ ಹತ್ಯೆಯಾಗಿದೆ ಅಂತ ಹೇಳಿದಾದ್ರೆ ಯಾಕೆ ಇವರನ್ನ ಈ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ? ನೀವು ವಿನಾಯಕ ಬಾಳಿಗಾರ್ ಅವರನ್ನ ಬೇರೆ ಒಂದು ವೈಷಮ್ಯದಿಂದ ಕೊಲ್ಲಲಾಗಿದೆ ಅನ್ನುವಂತ ಮಾಹಿತಿಗಳನ್ನ ಆ ಸಂದರ್ಭದಲ್ಲಿ ಪೊಲೀಸರು ಕೂಡ
ರುದ್ರೇಶ್ ಅವರ ಹತ್ಯೆ ಆಗಿರ್ಬೋದು ಅಥವಾ ಕೆಲವರ ಹತ್ಯೆಗಳನ್ನ ಇವತ್ತು ಹೋಮ ಸಂಘರ್ಷಕ್ಕೆ ಸರ್ಕಾರ ತಡೆಯಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ. ಅದರ ಜೊತೆಗೆ ಅಥವಾ ಬಿಜೆಪಿ ಯಾವುದಾದರೂ ಒಂದಾದರೂ ನಮಗೆ ಯಾವುದಕ್ಕಾದರೂ ಒಂದಕ್ಕಾದರೂ ಒಂದು ಫಲ ಸಿಕ್ಕಿದ್ಯಾ? ಅದಕ್ಕೋಸ್ಕರ ಶೋಭಾ ಕರಂದ್ಲಾಜೆ ಅವರು ರಾಜನಾಥ್ ಸಿಂಗ್ ಅವರಿಗೆ ಪತ್ರ ಬರೆದಿದ್ದಾರೆ. ಇಷ್ಟೇ ಇಷ್ಟೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಹತ್ಯೆ ನಡೀತಾ ಇದ್ರು ಯಾವುದೇ ತರಹದ ರಾಜ್ಯ ಸರ್ಕಾರ ಯಾವುದೇ ತರಹದ ಒಂದು ಅಶೋಕ್ ಅವರಲ್ಲಿ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತೇವೆ. ಅದಕ್ಕಿಂತ ಮೊದಲಿಗೆ ತಮ್ಮಲ್ಲಿ ಒಂದು ಪ್ರಶ್ನೆ ಏನು ಅಂತ ಕೇಳಿದ್ರೆ, ಇದೀಗ ಗೀತಾಂಜಲಿ ಸುವರ್ಣ ಅವರು ಕೇಳ್ತಾ ಇರತಕ್ಕಂಥದ್ದು, ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೋಮುಗಲಭೆಗಳು ಉಂಟಾಗಿವೆ, ಇದನ್ನ ಮಾತ್ರ ಶೋಭಾ ಕರಂದ್ಲಾಜೆ ಅವರು ಪ್ರಸ್ತಾವಿಸಲಿಕ್ಕೆ ಹೋದ್ರು. ಟಿಪ್ಪು ಜಯಂತಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಆಗಿರ್ತಕ್ಕಂಥ ಕೋಮುಗಲಾಟೆ ಆಗಿರ್ಬೋದು ಅಥವಾ ಬಿ ಸಿ ರೋಡ್ ಬಂಟ್ವಾಳದ ಗಲಾಟೆ ಆಗಿರ್ಬೋದು, ಇವೆಲ್ಲ ಕೂಡ ಕಾಂಗ್ರೆಸ್ ಸರ್ಕಾರದ ಪಿತೂರಿ ಅನ್ನುವುದು ಶೋಭಾ ಕರಂದ್ಲಾಜೆ ಇವರ ಮಾತುಗಳು. ನಾನು ತಮ್ಮಲ್ಲಿ ಕೂಡ ಪಡ್ಕೊಳ್ತೇನೆ ಒಂದು ಪುಟ್ಟ ವಿರಾಮ. ವೀಕ್ಷಕರ ಒಂದು ವಿರಾಮದ ಬಳಿಕ ಇವತ್ತಿನ ಕರೆಂಟ್ ಅಫೇರ್ಸ್ ಅನ್ನು ಮುಂದುವರಿಸುತ್ತೇವೆ. ಇವತ್ತಿನ ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶೋಭಾ ಕರಂದ್ಲಾಜೆ ಅವರ ಎಡವಟ್ಟಿನಿಂದಾಗಿ ಇದು ಏನೆಲ್ಲ ಆಗ್ತಾ ಇದೆ, ಅಥವಾ ಹೆಸರನ್ನ ಇವರು ಪ್ರಸ್ತಾವಿಸಿದ್ರಲ್ಲ, ಹಾಗಾದ್ರೆ ಸರಿಯಾಗಿರ್ತಕ್ಕಂಥ ತನಿಖೆ ಆಗಬೇಕು ಅಂತ ಇವರು ಆಗ್ರಹಿಸ್ತಾ ಇದ್ದಾರಾ? ಇವತ್ತು ರೌಡಿ ಶೀಟರ್ ಹತ್ಯೆಯನ್ನ ಕೋಮುಗಲಭೆ ಅಂತ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಅವರು ರೌಡಿ ಕೋಮುಗಲಭೆಯಿಂದವೇ ಸಾವನ್ನಪ್ಪಿದ್ದ ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಶೋಭಾ ಕರಂದ್ಲಾಜೆ ಅವರಿಗೆ ಮಾಹಿತಿ ಇದ್ದು ಮಾಡಿದ್ದಾರಾ, ಮಾಹಿತಿ ಇಲ್ಲದೆ ಮಾಡಿದ್ದಾರಾ? ಸೊ ಅನೇಕ ಪ್ರಶ್ನೆಗಳು ನಮ್ಮೊಂದಿಗಿವೆ, ಚರ್ಚೆಯನ್ನು ಮುಂದುವರಿಸ್ತೇವೆ. ಈ ಕುರಿತಾಗಿ ಮಾತಾಡಲಿಕ್ಕೆ ಮಂಗಳೂರು ಸ್ಟುಡಿಯೋದಿಂದ ಎ ಕೆ ಅಶ್ರಫ್ ರವರು, ಎಸ್ ಟಿ ಪಿ ಐನ ಮುಖಂಡರಾಗಿರ್ತಕ್ಕಂಥ ಎ ಕೆ ಅಶ್ರಫ್ ರವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿಯಾಗಿ ಉಡುಪಿಯಿಂದ ಗೀತಾಂಜಲಿ ಸುವರ್ಣರವರು ಕೂಡ ನಮ್ಮೊಂದಿಗಿದ್ದಾರೆ. ಗೀತಾಂಜಲಿ ಸುವರ್ಣರವರೇ, ಬಹುಶಃ ಇವೆಲ್ಲವನ್ನು ನೋಡುವಾಗ ಎಲ್ಲೋ ಒಂದು ಕಡೆ ಶೋಭಾ ಕರಂದ್ಲಾಜೆ ಅವರು ಎಡವಟ್ಟನ್ನು ಮಾಡಿದ್ರು ಹೌದು ಅಂತ ತಾವು ಒಪ್ಕೊಳ್ಬೇಕಾಗ್ತದೇನೋ? ಅಲ್ಲ, ಎಡವಟ್ಟು ಅಂತ ಏನಾಗಿದೆ ಅಂತ ನನಗೆ ಅರ್ಥ ಆಗೋದಿಲ್ಲ. ನೀವು ಅದನ್ನೇ ಹೇಳ್ತೀರಲ್ವಾ, ಎಡವಟ್ಟಾಗಿದೆ ಅಂತ. ಏನು ಎಡವಟ್ಟು? ಒಂದೇ ಒಂದು ಮಿಸ್ಟೇಕ್ ಅವ್ರದ್ದು, ಅಶೋಕ್ ಪೂಜಾರಿ ಬದುಕಿದ್ದಾನೆ, ಸತ್ತಿದ್ದಾನೆ ಅಂತ ಹೇಳಿದ್ದು. ಆದ್ರೂ ಅವನು ಬದುಕಿದ್ದು ಸತ್ತಿದ್ದಾನೆ. ಒಂದೋ ಎರಡೋ ಆಗಿದೆ, ಆದ್ರೆ ಕೆಲವೆಲ್ಲ ಕುಟ್ಟಪ್ಪನ ಸಾವು, ಗಲಭೆ ಎಲ್ಲ ಅದ ಸಾವು. ಪೊಲೀಸ್ನವ್ರು ಹೇಳ್ತಾರೆ, ಸರ್ಕಾರ ಏನ್ ಹೇಳ್ತದೆ ಅದನ್ನ ಹೇಳ್ತಾರೆ. ತಾವು ನೋಡಿರ್ಬಹುದು, ಕಲ್ಲಡ್ಕದ ಗಲಾಟೆ ಆದ ಕೂಡಲೇ ರಮಾನಾಥ್ ರೈ ಅವರ ಹೇಳಿಕೆ, ಅವನನ್ನು ಎಸ್ ಪಿ ಅವರನ್ನು ಅವರ ರೂಮಿಗೆ ಕರೆಸ್ಬಿಟ್ಟು ಅವ್ರು ಮಾತಾಡಿದ್ದನ್ನು ನೀವೇ ಕೇಳಲಿಲ್ವಾ? ಇಂಥದೇ ದಾರಿ ತಪ್ಪಿಸುವಂಥ ಕೆಲಸ ಎಷ್ಟಾಗಿರ್ಬೋದು? ಅಧಿಕಾರಿಗಳು ಇವತ್ತು ಪೊಲೀಸ್ ಅಧಿಕಾರಿಗಳು ಮತ್ತು ಅಧಿಕಾರಿಗಳು ಸರ್ಕಾರದ ಕೈ ಕೆಳಗೆ ಕೆಲಸ ಮಾಡುವವರು. ಏನಾದರೂ ಹೆಚ್ಚಿಗೆ ಮಾತಾಡಿದರೆ ಅವರನ್ನು ಅಲ್ಲಿಂದ ಬೇರೆ ಕಡೆ, ನೀರಿಲ್ಲದ ಕಡೆ ಎತ್ತಂಗಡಿ ಮಾಡ್ತಾರೆ. ಅವರು ಹೆಂಡತಿ ಮಕ್ಕಳು ಇರುವವರು. ಆದ್ದರಿಂದ ಏನು ಸರ್ಕಾರ ಹೇಳ್ತದೋ, ಏನು ಸಚಿವರುಗಳು ಹೇಳ್ತಾರೆ, ಏನು ಮುಖ್ಯಮಂತ್ರಿ ಹೇಳ್ತಾರ, ಅದನ್ನು ಅವರು ಮಾಡ್ತಾರೆ. ಸೊ ಹಾಗಾದ್ರೆ ಆಮೇಲೆ ನಮ್ಮ ಶೋಭಾ ಕರಂದ್ಲಾಜೆ ಅವರು ಖಂಡಿತವಾಗಿಯೂ ಅಲ್ಲ, ಹಾಗಾದ್ರೆ ಪೊಲೀಸ್ ಇಲಾಖೆಯಿಂದ ತೀರ್ಪನ್ನು ನೀವು ಬಹಿಷ್ಕರಿಸಿದಾಗ ತೀರ್ಪು ಎಲ್ಲಿ ಸಿಕ್ಕಿದೆ ಸ್ವಾಮಿ? ತೀರ್ಪು ಎಲ್ಲಿ ಸಿಕ್ಕಿದೆ ಸ್ವಾಮಿ? ಕೆಲವೆಲ್ಲ ತನಿಖೆ ಮುಂದುವರಿತಾ ಇದೆ, ಸಿಐಡಿಗೆ ಕೊಟ್ಟಿದ್ದೇವೆ, ಸಿಓಡಿಗೆ ಹೇಳಿಬಿಟ್ರು. ನಮ್ಗೆ ಗೊತ್ತಲ್ವಾ, ಜನರ ಮಾತಿಗೆ ಬೆಲೆಯೇ ಇಲ್ವಾ? ಜನರು ನೋಡಿದವರಿಲ್ವಾ? ಇವಾಗ ನೀವು ನೋಡ್ತೀರಿ ನಮ್ಮ ಮಂಗಳೂರಲ್ಲಿ ನಡೆಯುವಂತಹ ಗಲಭೆಗಳು ಎಷ್ಟೆಲ್ಲ ನಡೀತಾ ಉಂಟು. ಮೊನ್ನೆ ನೀವು ಸಿಎಂ ಅವರ ಒಂದು ಯಾಕೆ ಇವರು ಒಂದು ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡುವಾಗ ತಡವರಿಸುವುದು ಯಾಕೆ? ಯಾಕೆ ವೋಟ್ ಬ್ಯಾಂಕಿಗೋಸ್ಕರನ? ಆದ್ರೆ ಅವರಿಗೂ ಮಾಡಿದ್ದೇನು? ಹೀಗೆ ಗಲಭೆ ಹಚ್ಚೋದಲ್ವಾ ಅವರು? ಇಂಥದೇ ನಡೆಸೋದಲ್ವಾ? ಮಂಗಳೂರಲ್ಲಿ ಪಿಣರಾಯಿ ವಿಜಯನ್ ಬರೋದೇ ಬೇಡ ಅಂತ ಇಡೀ ಸಂಘ ಪರಿವಾರ ಬಿಜೆಪಿಯವರು ಅಂದ್ರೆ ಬಂದು ಪುನಃ ಇವರು ಕೋಮು ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತಾರೆ ಎನ್ನುವ ಒಂದು ವಿಷಯಕ್ಕೋಸ್ಕರ ಅವ್ರು ಬರೋದು ಬೇಡ ಅಂತ ಎಷ್ಟು ದೊಡ್ಡ ಒಂದು ಹೋರಾಟವನ್ನು ಮಾಡಿದೆವು. ಇವರು ಬರೋದನ್ನು ನಿಲ್ಲಿಸಿದ್ರಾ? ಎಸ್ ಅಶೋಫ್ ರವರೇ, ಇವತ್ತು ಪಿಣರಾಯಿ ವಿಜಯನ್ ರವರನ್ನ ಕರೆಸ್ಕೊಂಡದಾಗಿರ್ಬೋದು ಅಥವಾ ಸಿಎಂ ಸಿದ್ದರಾಮಯ್ಯರವರು ಮೊನ್ನೆ ದಿನ ಮಾತಾಡ್ತಾ ಹಿಂದೂಗಳು ಅಂತ ಹೇಳಿ ಮುಸ್ಲಿಮರ ಹೆಸರನ್ನ ಹೇಳಲಿಕ್ಕೆ ತಳವಡಿಸಿದ್ರು, ಇವೆಲ್ಲವೂ ಕೂಡ ಸಿಎಂ ರವರು ಮಾಡ್ತಾ ಇರುವಂತದ್ದೇ. ಇವತ್ತು ಪ್ರಕರಣಗಳನ್ನ ಕೂಡ ಸಿಎಂ ಸಿದ್ದರಾಮಯ್ಯರವರು ಅಥವಾ ಕಾಂಗ್ರೆಸ್ ಸರ್ಕಾರ ತಿರುಚ್ತಾ ಇದೆ. ಹಾಗಾಗಿ ಇವೆಲ್ಲವೂ ಕೂಡ ಕೋಮು ಸಂಘರ್ಷದಿಂದವೇ ಸಾವಿಗೀಡಾದದ್ದು, ಆದರೆ ತಿರುಚುವ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಇವರು ಹೇಳ್ತಾ ಇದ್ದಾರೆ. ತಮ್ಮ ಉತ್ತರ ಬೇಕಾಗಿದೆ.
ನೋಡಿ, ಇದು ಖಂಡಿತವಾಗಿಯೂ ಕೂಡ ಮಾತಿನಲ್ಲಿ ವಿಷಯವನ್ನು ಡೈವರ್ಟ್ ಮಾಡತಕ್ಕಂತಹ ಪ್ರಯತ್ನ. ನಿಜವಾಗಿಯೂ ಕೂಡ ಶೋಭಾ ಕರಂದ್ಲಾಜೆಯವರಿಗೆ ಈ ರಾಜ್ಯದಲ್ಲಿ ಇರತಕ್ಕಂತಹ ಜನಸಾಮಾನ್ಯರ ಬಗ್ಗೆ ಕಾಳಜಿ ಇದ್ದಿದ್ರೆ, ಕಳೆದ 2 ದಶಕಗಳಲ್ಲಿ ಬೆಳ್ತಂಗಡಿಯಲ್ಲಿ 500 ಮಹಿಳೆಯರು ಅನುಮಾನಾಸ್ಪದವಾಗಿ ಸಾವಾಗಿದ್ದಾರೆ. ಯಾಕೆ ಈ ಬಗ್ಗೆ NIA ತನಿಖೆಗೆ ಅವರು ಒಪ್ಪಿಸುವುದಿಲ್ಲ? ನೋಡಿ, ಶೋಭಾ ಕರಂದ್ಲಾಜೆಯವರ ಆರೋಪಗಳು ಯಾವ ರೀತಿ ಇದೆ ಅಂತ ಹೇಳಿದರೆ, ಮಾಗಳಿ ರವಿ ಎನ್ನುವರು ಪಿರಿಯಾಪಟ್ಟಣದಲ್ಲಿ BJP ಒಬ್ಬರು ಮುಖಂಡರು ಅಪಘಾತದಲ್ಲಿ ಸಾಯ್ತಾರೆ. ನಂತರ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರ್ತದೆ, ಅವರು ಕುಡಿದಿದ್ರು ಅಂತ ಹೇಳಿಕೊಂಡು, ಬಹಳಷ್ಟು ಕಂಠಪೂರ್ತಿ ಕುಡಿದಿದ್ರು ಅಂತ ಹೇಳಿ, ಆದರೆ ಆ ಒಂದು ಸಾವಾದ ಅಸಹಜ ಸಾವು ಅಂತ ಹೇಳಿಕೊಂಡು, ಅದು ಕೊಲೆಯಾಗಿದೆ ಅಂತ ಹೇಳಿಕೊಂಡು ಜಿಲ್ಲೆ ಬಂದು ಪ್ರಿಯಾಪಟ್ಟಣವನ್ನು ಬಂದ್ ಮಾಡಿಸಿಕೊಂಡು ಒಂದು ಗಲಭೆಗೆ ಪ್ರಚೋದನೆಯನ್ನು ಮಾಡಿದರು. ಇದರ ಮುಂಚೂಣಿ ನಾಯಕಿಯಾಗಿದ್ದರು ಶೋಭಾ ಕರಂದ್ಲಾಜೆಯವರು. ನಿಮಗೆ ಗೊತ್ತಿರಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 18 ಹಿಂದೂ ಮಹಿಳೆಯರು ನಾಪತ್ತೆಯಾದಂಥ ಒಂದು ಘಟನೆ ನಡೆದಿತ್ತು. ಈ ಸಂದರ್ಭದಲ್ಲಿ ಲವ್ ಜಿಹಾದ್ ಎನ್ನತಕ್ಕಂಥ ಆರೋಪವನ್ನು ಹೊರಿಸಲಾಗಿತ್ತು. ಮುಸಲ್ಮಾನರು ಹಿಂದೂ ಯುವತಿಯರನ್ನು ಲವ್ ಜಿಹಾದಿಗೆ ಬಲಿಪಡಿಸ್ತಾ ಇದ್ದಾರೆ ಅಂತೇಳಿ. ಆದರೆ ಬಹಳಷ್ಟು ಆ ಒಂದು ಒತ್ತಾಯಗಳು, ಬಹಳಷ್ಟು ಬೇಡಿಕೆಗಳು ಬಂದ ನಂತರ 18 ಮಹಿಳೆಯರನ್ನು ಸೈನೈಡ್ ಕಿಲ್ಲರ್ ಮೋಹನ್ ಕುಮಾರ್ ಎನ್ನುವಂತಹ ಸಂಘ ಪರಿವಾರದ ಕಾರ್ಯಕರ್ತ ಹತ್ಯೆ ಮಾಡಿದ್ದಾನೆ ಅಂತ ಹೇಳಿಕೊಂಡು ಸೈನೈಡ್ ಕೊಟ್ಟುಕೊಂಡು ಹತ್ಯೆ ಮಾಡಿದ್ದಾನೆ ಅಂತಕ್ಕಂತಹ ವಿಷಯಗಳು ಬಹಿರಂಗಗೊಳ್ತದೆ. ಯಾಕೆ ಈ ವಿಚಾರದಲ್ಲಿ NIA ತನಿಖೆಗೆ ಒಳಪಡಿಸಬಾರ್ದು? ಯಾಕಂತ ಹೇಳಿದರೆ, ಇಲ್ಲಿ ಸ್ಪಷ್ಟ ಆಗುವಂತಹದ್ದು, ಇಲ್ಲಿ ನರೇಶ್ ಎನ್ನ ಎನ್ನುವಂತಹ ವಿನಾಯಕ್ ಬಾಲಿಗರ ಹತ್ಯೆಯಲ್ಲಿ ಇರತಕ್ಕಂತಹ ವ್ಯಕ್ತಿಯನ್ನ ಅದರ ಪೂರ್ವಪರವನ್ನು ತನಿಖೆ ಮಾಡಿದರೆ ಇವರ ದೊಡ್ಡ ದೊಡ್ಡ ತಲೆಗಳು ಬಹಿರಂಗ ಆಗಬಹುದು. ಕಾರ್ತಿಕ್ ಅವರೇ, ನಾನೊಂದು ಹೇಳ್ತೇನೆ ಕೇಳಿ. ಸೈನೈಡ್ ಮೋಹನ್ ಅನ್ನುವಾತ, ಬಟ್ಕಳ, ಬಹುಶಃ ಭಟ್ಕಳ ಅಂತ ಎಣಿಸ್ಕೊಳ್ತೇನೆ, ಭಟ್ಕಳ ಅಥವಾ ಬಂಟ್ವಾಳದ ಸೈನೈಡ್ ಮೋಹನ್ ಅನ್ನುವಾತ ಎಲ್ಲರನ್ನ ಕೂಡ ಕೊಂದಿದ್ದು ಅನ್ನುವಂತ ಗೊತ್ತಾಗಿದೆ. ಗೊತ್ತ ನಂತರ ನಮಗೂ ಪ್ರಶ್ಚಾತ್ತಾಪ ಆಗಿದೆ, ಹೀಗೀಗ ಆಗಿದೆ ಎಂದು. ಇವಾಗ ಇವ್ರು ಹೇಳಿದ್ರು ಬೆಳ್ತಂಗಡಿಯಲ್ಲಿ ಏನೋ 500 ಮಹಿಳೆಯರನ್ನು ಕೊಡ್ಲಿ, ಲಿಸ್ಟ್ ಕೊಡ್ಲಿ, ಏನಂತ ನೋಡುವ, ನಾವು ನೋಡ್ತೇವೆ. ಅದು ಬಿಟ್ಬಿಟ್ಟು ಏನೋ ಒಂದು ತಿಳಿಯದ ಹಾಗೆ ಮಾತಾಡಬಾರ್ದು ಇವ್ರು, ಅಶ್ರಫ್ ಅವರು. ಇವತ್ತು ಏನಾಗಿದೆ, ಈ KFD PFI ಏನೆಲ್ಲ ಕಟ್ಕೊಂಡು ಬರ್ತಾರಲ್ವಾ, ಇದ್ರಲ್ಲೇ ಇದ್ರಿಂದಲೇ ಕೋಮುಗ್ ಸಂಘರ್ಷ ಅಂತ ನಾನು ಹೇಳ್ತೇನೆ. ಅಲ್ಪಸಂಖ್ಯಾತರು, ಅಲ್ಪಸಂಖ್ಯಾತರು, ಅಲ್ಪಸಂಖ್ಯಾತರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಅಲ್ಪಸಂಖ್ಯಾತರು ಯಾವತ್ತು ಹಾಳಂತ ನಾನು ಹೇಳೋದಿಲ್ಲ. ಹಿರಿಯರೆಲ್ಲ ಇದ್ದಾರೆ, ಈಗಲೂ ಹೇಳ್ತಾರೆ ಇಂಥದೆಲ್ಲ ಗಲಭೆಗೆ ಹೋಗಬೇಡಿ ಅಂದ್ರೆ. ಈಗಿನ ಯುವಕರು ಏನಿದ್ದಾರೆ, ಇಂಥ ಸ್ವಲ್ಪ ಸ್ವಲ್ಪ ಬೆಂಕಿ ಹಚ್ಚಿಬಿಟ್ಟು ಚಂದ ನೋಡ್ತಾರೆ. ಹೀಗಾಗಿದೆ ಪರಿಸ್ಥಿತಿ. ಅಶ್ರಫ್ ರವರಿಗೂ ನಾನು ಹೇಳೋದಿಷ್ಟೇ, ಇಂತಹ ಒಂದು ಗಲಭೆಗೆ ಧರ್ಮದ ಸಂಘಟನೆಗಳು ಕೂಡ ಇದೇ ರೀತಿ ಮಾಡ್ತಾ ಇದ್ದಾರೆ. ನಾವು ಶಾಂತಿಗಾಗಿ ಹೋರಾಟ ಮಾಡಬೇಕು, ಅದನ್ನು ಬಿಟ್ಟು ಗಲಭೆಗಾಗಿ ಹೋರಾಟ ಮಾಡೋರಲ್ಲ. ಇವತ್ತು ಏನು ಶೋಭಾ ಕರಂದ್ಲಾಜೆ ಅವರು ಪತ್ರವನ್ನು ಬರೆದಿದ್ದಾರೆ, NIA ತನಿಖೆ ಆಗ್ಬೇಕಂತ ಯಾಕೆ ಬರ್ದಿದ್ದಾರೆ ಅಂದ್ರೆ, ಇಂಥದ್ದು ಇನ್ನೂ ನಮ್ಮ ಕರಾವಳಿಯಲ್ಲಿ ನಡೀಬಾರ್ದು, ಕರ್ನಾಟಕ ರಾಜ್ಯದಲ್ಲಿ ನಡೀಬಾರ್ದು ಅನ್ನೋ ದೃಷ್ಟಿಯಿಂದ ರಾಜನಾಥ್ ಸಿಂಗ್ ಅವರಿಗೆ ಪತ್ರ ಬರೆದಿದ್ದಾರೆ. ಇದರಲ್ಲಿ ತಪ್ಪೇನಿದೆ? ಕೇವಲ ಒಂದು ತಪ್ಪಿಗೋಸ್ಕರ ಇದನ್ನು ಯಾಕೆ ಇಷ್ಟು ದೊಡ್ಡ ಮಾಡ್ತಾರೆ ಕಾಂಗ್ರೆಸ್ಸಿಗರು? ಅಶೋಕ್ರವರೇ, ಶೋಭಾ ಕರಂದ್ಲಾಜೆ ಅವರು ಶಾಂತಿಯನ್ನ ಬಯಸಿ ಆ ಒಂದು ಪತ್ರವನ್ನ ಬರೆದದ್ದಂತೆ, ಅದರಲ್ಲಿ ಏನು ತಪ್ಪಿದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈ ಶಾಂತಿಯನ್ನು ಬಯಸುವಂತಹ ಶೋಭಾ ಕರಂದ್ಲಾಜೆ ಆಗಿದ್ದಿದ್ರೆ ಈ ಹಿಂದಿನ ಕೆಲವೊಂದು ಅವರ ಭಾಷಣದ ತುಣುಕುಗಳನ್ನು ತೆಗೆದುಕೊಂಡು ನೋಡಿ, ಎಷ್ಟು ಉದ್ರೇಕಕಾರಿ, ಎಷ್ಟು ಪ್ರಚೋದನಕಾರಿಯಾದಂತಹ ಭಾಷಣಗಳನ್ನು ಮಾಡಿದ್ರು ಅವರು. ಒಂದು ವೇಳೆ ಅವರು ಶಾಂತಿಯನ್ನ ಬಯಸುವುದು ಅಂತ ಹೇಳಿ ಇದ್ರೆ, ನಿಜವಾಗಿಯೂ ಕೂಡ ಅವರಿಗೆ ಈ ಕರಾವಳಿಯಲ್ಲಿ ಶಾಂತಿಯ ಕಾಳಜಿ ಇದ್ರೆ, ಖಂಡಿತವಾಗಿಯೂ ಕೂಡ ಅಂತಹ ಒಂದು ದುಷ್ಕೃತ್ಯಕ್ಕೆ ಅವರು ಕೈ ಹಾಕ್ತಾ ಇರಲಿಲ್ಲ. ಇಲ್ಲಿ ಪ್ರಚೋದನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರತಿಯೊಂದು ನೋಡಿ, ಇಲ್ಲಿ ಯಾಕೆ ಪ್ರವೀಣ್ ಪೂಜಾರಿ ಉಡುಪಿಯಲ್ಲಿ, ನೀವು ಹೇಳಿದ್ರಿ ಆಗ ಪ್ರವೀಣ್ ಪೂಜಾರಿ ಪ್ರಸ್ತಾಪ ಆಗಿದೆ ಅಂತೇಳಿ, ಮಡಿಕೇರಿಯಲ್ಲೂ ಕೂಡ ಕೋಮು ವೈಷಮ್ಯದಿಂದ ಒಬ್ಬ ಪ್ರವೀಣ್ ಪೂಜಾರಿ ಹತ್ಯೆಯಾಗಿದೆ, ಆ ಪ್ರವೀಣ್ ಪೂಜಾರಿ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ. ಉಡುಪಿಯಲ್ಲಿ ಗೋ ಸಾಗಾಟ ಮಾಡ್ತಾರೆ ಎನ್ನುವ ಆರೋಪದಲ್ಲಿ ಇದ್ದುಕೊಂಡು ಪ್ರವೀಣ್ ಪೂಜಾರಿ ಒಬ್ಬರು ಹತ್ಯೆಯಾಗಿದೆ. ಹಿಂದೂ ಜಾಗರಣ ವೇದಿಕೆಯ ಮುಖಂಡರು ಮತ್ತು ಕೆಲವು ಕಾರ್ಯಕರ್ತರಿಂದ ಹತ್ಯೆಯಾದಂತಹ ಪ್ರವೀಣ್ ಪೂಜಾರಿ ಹೆಸರು ಅದರಲ್ಲಿ 23ರ ಲಿಸ್ಟಲ್ಲಿ ಇಲ್ಲ, ಅದನ್ನ ಪ್ರಸ್ತಾಪ ಮಾಡಲಿಲ್ಲ ಅವರು. ಯಾಕಂತ ಹೇಳಿದ್ರೆ, ಸ್ವತಃ ತನ್ನದೇ ಲೋಕಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಪ್ರವೀಣ್ ಪೂಜಾರಿಯ ಈ ಒಂದು ಕೊಲೆಯ ಪೂರ್ವಾಪರವನ್ನು ತನಿಖೆ ಮಾಡಿದ್ರೆ, ಇದರ ಹಿಂದೆ ಇವರಿಗೆ ಪ್ರಚೋದನೆ ಕೊಟ್ಟಂತಹ ಉನ್ನತ ನಾಯಕರ ತಲೆ ಇದರ ಹಿಂದೆ ದಂಡ ಆಗ್ಬಹುದು, ಪ್ರಕರಣ ಬಯಲಿಗೆ ಬರಬಹುದು ಅಂತ ಹೇಳಿ ಸಂಘ ಪರಿವಾರದ ಕಾರ್ಯಕರ್ತರಿಂದಲೇ ವರ್ಷಗಳಿಂದ ನಡೆದಿರುವಂತಹದ್ದು, ಅದ್ಯಾಕೆ ಅವರು ಒತ್ತಾಯ ಮಾಡುವುದಿಲ್ಲ? ಅಶ್ರಫ್ ಅವರು ದಯವಿಟ್ಟು ಕೇಳಿಸ್ಕೊಳ್ಳಿ, ಇವತ್ತು ಫೇಸ್ಬುಕ್ ನಲ್ಲಿ ಅನೇಕ ಕಮೆಂಟ್ ಗಳು ಕೂಡ ಇದೇ ವಿಚಾರದ ಕುರಿತಾಗಿ ಬರ್ತಾ ಇದೆ. ನಾನು ತಮ್ಮಲ್ಲಿ ಇನ್ನೊಮ್ಮೆ ಸ್ಪಷ್ಟಪಡಿಸಿಕೊಳ್ತಾ ಇದ್ದೇನೆ, SDPA ಕಾಂಗ್ರೆಸ್ಗೆ ಸಪೋರ್ಟ್.
ಖಂಡಿತ ಎಸ್ ಡಿ ಪಿ ಐ ಕಾಂಗ್ರೆಸ್ಗೆ ಸಪೋರ್ಟ್ ಅಲ್ಲ. ಎಸ್ ಡಿ ಪಿ ಐ ಎನ್ನುವಂತಹದ್ದು ಖಂಡಿತವಾಗಿಯೂ ಇಲ್ಲಿ ಶೋಷಣೆಯ ವಿರುದ್ಧವಾಗಿ ಒಂದು ಹೋರಾಟವನ್ನು ಮಾಡಿಕೊಂಡು ಜನರಿಗೆ ಹಸಿವು ಮತ್ತು ಭಯಮುಕ್ತವಾದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂತಹ ಒಂದು ಪಕ್ಷ ಆಗಿದೆ. ಇಲ್ಲಿ ವಿಶೇಷವಾಗಿ ಪ್ರತಿ ಬಾರಿ ಕಾಂಗ್ರೆಸ್ ಅಶ್ರಫ್ ಅವರು ಕಾಂಗ್ರೆಸ್ ಏಜೆಂಟ್ ಆಗಿ ಮಾತಾಡ್ತಾ ಇದ್ದಾರೆ, ನೀವು ಕೇಳ್ತೀರಿ ಎಸ್ ಡಿ ಪಿ ಐ ಕಾಂಗ್ರೆಸ್ ಗೆ ಸಪೋರ್ಟ್ ಅಂತ. ಏನಾದ್ರೂ ಅಗತ್ಯ ಉಂಟಾ? ಇವರು ಇದನ್ನು ಈ ಗಲಭೆಯನ್ನು ನಿಲ್ಲಿಸುವ ಕೆಲಸವನ್ನು ಮಾಡ್ಬೇಕು, ಅದನ್ನ ಬಿಟ್ಬಿಟ್ಟು ಇವರು ಬಿಜೆಪಿ ಅವರು ಹಾಗೆ ಹೀಗೆ ಅಂತ ಯಾಕೆ ಮಾತಾಡ್ತಾರೆ? ಇವಾಗ ನಾವು ಹೇಳ್ತೇವೆ ನೋಡಿ, ಸರ್ಕಾರನೇ ಎಲ್ಲರ ದಾರಿ ತಪ್ಪಿಸ್ತಾ ಉಂಟು. ಮಡಿಕೇರಿಯಲ್ಲಿ ಟಿಪ್ಪು ಸುಲ್ತಾನ್ ಈಗ ಸ್ಪಷ್ಟ ಇದೆ, ಟಿಪ್ಪು ಜಯಂತಿ ಮಾಡಬಾರ್ದು ಅಂತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಟಿಪ್ಪು ಜಯಂತಿ ಮಾಡಬಾರ್ದು ಎಂದು ಎಲ್ಲ ಸಂಘಟನೆಗಳು ಎದ್ದು ನಿಂತವು. ಮೌಲಾನಗಳು ಮಡಿಕೇರಿಯಲ್ಲಿ ಮೌಲಾನಗಳು ಟಿಪ್ಪು ಜಯಂತಿ ಬೇಡ ಅಂತ ಹೇಳಿದ್ರು. ಆದ್ರೆ ಈ ಕಾಂಗ್ರೆಸ್ ಅವರು ಮಾಡಿದ್ದೇನು, ಟಿಪ್ಪು ಜಯಂತಿ ಮಾಡಿಬಿಟ್ಟು ಅನೇಕ ಹತ್ಯೆಗಳನ್ನು ಮಾಡಿದ್ದಾರೆ. ಕೆಜೆಪಿಯಲ್ಲಿ ಯಡಿಯೂರಪ್ಪನವರು ಕೆಜೆಪಿಯಲ್ಲಿ ಇದ್ದ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ರವರ ಪೇಟ ಮತ್ತು ಖಡ್ಗವನ್ನು ಧರಿಸಿಕೊಂಡು ಟಿಪ್ಪು ಜಯಂತಿ ಕಾರ್ಯಕ್ರಮ ಮಡಿಕೇರಿಯಲ್ಲಿ ಟಿಪ್ಪು ಜಯಂತಿಯನ್ನ ಆಚರಣೆಗೆ ಟಿಪ್ಪು ಜಯಂತಿ ಮಾಡಬೇಡಿ ಅಂತ ಹೇಳೋದಿಲ್ಲ. ಅದಕ್ಕೆ ರಜೆ ಬೇಡ, ಅದನ್ನು ಎಲ್ಲೆಲ್ಲಿ ಮಾಡ್ಬೇಕು ಅಲ್ಲಿ ಮಾಡಿ. ಇವಾಗ ನೀವು ಉಡುಪಿಯಲ್ಲಿ ಟಿಪ್ಪು ಜಯಂತಿ ಮಾಡಿದ್ರು, ಯಾರಾದ್ರೂ ಒಂದು ಸಚಿವರಾಗ್ಲಿ ಯಾರಾದ್ರೂ ಒಂದು ಜನಪ್ರತಿನಿಧಿಗಳಾದ್ರೂ ಭಾಗವಹಿಸಿದಿರಾ? ಭಾಗವಹಿಸಿದ್ದಾರಾ? ನೋಡಿ ಘಟನೆಗಳು ನಡೆದಿದೆ ಕರ್ನಾಟಕದಲ್ಲಿ ಮೊನ್ನೆ. ಅಲ್ಲ, ಟಿಪ್ಪು ಜಯಂತಿಯನ್ನು ತೀವ್ರವಾಗಿ ಒಟ್ಟಾರಾಗಿ ಇದೀಗ ಮರಳಿ ಟಾಪಿಕ್ ಗೆ ಬರುದಾದ್ರೆ, ಶೋಭಾ ಕರಂದ್ಲಾಜೆ ಅವರ ಈ ಒಂದು ಹೇಳಿಕೆಯಲ್ಲಿ ಇವತ್ತು ಗೀತಾಂಜಲಿ ಸುವರ್ಣರವರೇ ಕೋಮು ಸಂಘರ್ಷದಲ್ಲಿ ಇವತ್ತು ಪಟ್ಟಿಯನ್ನ ಅವ್ರು ನೀಡಿದ್ರು, ಓಕೆ ಒಪ್ಪೋಣ, ಇಲ್ಲಿರೋರೆಲ್ಲರೂ ಕೂಡ ಕೋಮು ಸಂಘರ್ಷದಲ್ಲೇ ಸತ್ರು ಅಂತವು ಒಪ್ಪೋಣ. ಮುಸ್ಲಿಮರ ಹೆಸರನ್ನು ಯಾಕೆ ಅವ್ರು ಹೇಳಲಿಲ್ಲ? ಮುಸ್ಲಿಮರು ಕೂಡ ಇವತ್ತು ಅನೇಕರು ಇದೇ ಕೋಮು ಸಂಘರ್ಷದಲ್ಲೇ ಸತ್ತಿದ್ದಾರೆ. ಇತ್ತೀಚೆಗಷ್ಟೇ ಅಶ್ರಫ್ ಅವರು ಸತ್ರು, ಇವರ ಹೆಸರುಗಳನ್ನ ಯಾಕೆ ಪ್ರಸ್ತಾವ ಮಾಡಲಿಲ್ಲ? ಅಶ್ರಫ್ ಅವರು ಸತ್ರ ಎರಡೇ ದಿನದಲ್ಲಿ ಯಾರು ಹತ್ಯೆ ಮಾಡಿದಾರ ಅಂತ ಅವರನ್ನು ಹಿಡಿದಿದಾರಲ್ವಾ? ಹಾಗಾದ್ರೆ ಹಿಂದೂಗಳು ಹುಡುಗರು ಸಿಗ್ತಾರೆ ಹತ್ಯೆ ಮಾಡಿದವ್ರು ಅವರೇ ಅಂತ ಯಾರ್ದಾದ್ರೂ ತಲೆಗೊಂದು ದಂಡ ಕಟ್ಟಿ ಬಿಡ್ತಾರೆ. ಆದ್ರೆ ಯಾರು ಹಿಂದೂಗಳನ್ನು ಹತ್ಯೆ ಮಾಡಿದವರು ಯಾರು ಸಿಗುದಿಲ್ಲ ಇವರಿಗೆ? ಸಂಘ ಪರಿವಾರ ಸಿಗುದಿಲ್ವಾ ಇವರಿಗೆ? ಇವಾಗ ಶರತ್ನ ಶರತ್ನ ಹತ್ಯೆ ಆಯ್ತು, ಅಲ್ಲಿ ಶರತ್ನ ಹತ್ಯೆ ಆಯ್ತು. ಅವನು ಜೀವನ್ ಮರಣದಲ್ಲಿ ಹೋರಾಡ್ತಾ ಇದ್ದ, ಅವನ ಮರಣ ಆಯ್ತು. ಆದ್ರೆ ಡಾಕ್ಟರ್ ಅವರನ್ನು ಕೈಗೊಂಬೆ ಮಾಡ್ಕೊಂಡು ಇವರು ಅವನು ಅವನು ಇನ್ನೂ ಜೀವನದಲ್ಲಿ ಇದ್ದಾನೆ ಅಂತ ಹೇಳ್ಕೊಂಡು ಅಲ್ಲಿ ಸಿಎಂ ಬಂದು ಭಾಷಣ ಮಾಡಿದ್ದಾರೆ. ಮಂಗಳೂರಲ್ಲಿ ಶ್ರೀಯಂ ಬಂದು ಭಾಷಣ ಮಾಡಿದ್ದಾರೆ. ಇವರ ಆಗದ ಹಿಂದೂ ಹತ್ಯೆಗೆ ಏನು ಇದೇ ಇಲ್ಲ, ಹಿಂದೂ ಯುವಕರ ಜೀವಕ್ಕೆ ಏನು ಬೆಲೆ ಇಲ್ವಾ? ಶೋಭಾ ಕರಂದ್ಲಾಜೆ ಅವರು ಯಾಕೆ ಮುಸಲ್ಮಾನರ ಹೆಸರನ್ನ ಪ್ರಸ್ತಾವಿಸಲಿಲ್ಲ ಅಂತ ಹೇಳಿದ್ರೆ, ಇವತ್ತು ಹಿಂದೂಗಳಿಗೆ ಮಾತ್ರ ದ್ರೋಹ ಆಗ್ತಾ ಇದೆ. ಸಿಎಂ ಅವರು ಶರತ್ ಮಡಿವಾಳ್ರವರ ಮರಣದ ನಂತರವೂ ಕೂಡ ಭಾಷಣವನ್ನ ಮಾಡಿದ್ರು, ಅವರ ಮರಣದ ಹೇಳಿಕೆಯನ್ನ ಮುಂದೂಡಿದ್ರು ಅಂತ ಇವ್ರು ಹೇಳ್ತಾ ಇದ್ದಾರೆ. ಬಹುಶಃ ಮುಸ್ಲಿಮರ ಹೆಸರು ಪ್ರಸ್ತಾವಿಸಲಿಲ್ಲ. ಹಾಗಾದ್ರೆ ಅಶ್ರಫ್ಗೆ ಅಶ್ರಫಿಗೆಲ್ಲ ಹಾಗಾದ್ರೆ ನ್ಯಾಯವೇ ಇಲ್ವಾ? ಅವರೆಲ್ಲ ಜೀವವೇ ಅಲ್ವಾ? ಯಾಕೆ ಅವರ ಹತ್ಯೆ ಮಾಡಿದವರು ಯಾರಂತ ಹಿಡಿದಿದಾರಲ್ವಾ? ಇನ್ನು ನೋಡ್ಬೇಕು ಅವರು ಸತ್ಯವ ಸುಳ್ಳ ಅಂತ. ಯಾರನ್ನಾದ್ರೂ ತಲೆದಂಡೆ ಕೊಡ್ತಾರೆ ಈ ಸರ್ಕಾರ ಮಾಡೋದಿಷ್ಟೇ, ಪೊಲೀಸ್ ಅಧಿಕಾರಿಗಳು ಮಾಡೋದಿಷ್ಟೇ, ಯಾರ್ದಾದ್ರೂ ತಲೆದಂಡೆ ಕೊಡೋದಿಲ್ಲ. ಸಿಎಂ ಸಿದ್ದರಾಮಯ್ಯರವರು ತಡವರಿಸಿದಂತಹದ್ದು ಅಥವಾ ಶರತ್ ಮಡಿವಾಳ್ರವರ ಸಾವಿನ ವಿಚಾರವನ್ನ ಮುಂದೂಡಲಾಯಿತು ಅಂತ ಏನು ಅನೇಕ ಗುಮಾನಿಗಳು ಹುಟ್ಟಿಕೊಂಡಿದ್ದಾರೆ? ಯಾಕಂದ್ರೆ ಶರತ್ ಮಡಿವಾಳ ಸತ್ತ ಕೂಡ್ಲೆ ಪಾಪ ಅವನಿಗೆ ಮನೆಯವರಿಗೆ ಸುದ್ದಿ ತಿಳಿಸಿದ ಕೂಡ್ಲೆ ಅವನ್ ಪಪ್ಪ ಬಂದು ಹೇಳಿದ್ರು ನನ್ ಮಗ ಹೇಗೂ ಸತ್ ಹೋದ. ಆದ್ರೆ ನನ್ ಮಗನ ಏನು ಅವನ ಕಣ್ಣು ಹೀಗೀಗೆ ಅಂತ ಹೇಳುವಾಗ ಆ ಸತ್ತು ಎಷ್ಟು ಸಮಯ ಆಗಿದೆ ಅಂತ ಅವ್ರು ತಿಳಿಸಿದ್ದಾರೆ. ಇದೇ ಕಾರಣಕ್ಕಾಗಿ ಶೋಭಾ ಕರಂದ್ಲಾಜೆ ಅವರು ಮುಸಲ್ಮಾನರ ಹೆಸರನ್ನ ಪ್ರಸ್ತಾವಿಸಲಿಲ್ಲ ಅಂತ ಗೀತಾಂಜಲಿ ಸುವರ್ಣರವರು ಹೇಳ್ತಾ ಇದ್ದಾರೆ. ಅಶ್ರಫ್ ಅವರೇ ತಮ್ಮ ಉತ್ತರ ಬೇಕಾಗಿದೆ. ನೋಡಿ ಇಲ್ಲಿ ಬಹಳಷ್ಟು ತಮಾಷೆಯಾದಂತಹ ಒಂದು ಸಂಗತಿಯಾಗಿದೆ. ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಥವಾ ಕರ್ನಾಟಕದ ವಾತಾವರಣ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಒಂದು ಕಡೆ ಹಿಂದೂ ವೋಟ್ ಬ್ಯಾಂಕಿಗೋಸ್ಕರ ಬಿಜೆಪಿಯವರು ಇಲ್ಲಿರ್ತಕ್ಕಂತಹ ಕೊಲೆಗಳ ಹಿಂದಿನ ರಾಜಕೀಯ ಇರಬಹುದು ಅಥವಾ ಇನ್ನಿತರ ಪ್ರಚೋದನಕಾರಿ ಭಾಷಣಗಳಿರ್ಬಹುದು ಅಥವಾ ಇನ್ನಿತರ ಹಲವಾರು ಘಟನೆಗಳು
ಘಟನೆಗಳಿಗೆ ಕಾರಣ ಆಗ್ತಾ ಇದ್ದಾರೆ. ಇನ್ನು ಅನೇಕರು ಕೂಡ ಭಾಷಣವನ್ನ ಮಾಡಿದ್ದಾರೆ, ನನ್ನ ಪ್ರಕಾರ ಹೇಳುದಾದ್ರೆ ಇವತ್ತು ಬಿಜೆಪಿಯು ಹೌದು, ಕಾಂಗ್ರೆಸ್ ಹೌದು, ಎಸ್ ಟಿ ಪಿ ಅವರು ಹೌದು, ಇವರೆಲ್ಲರೂ ಕೂಡ ಪ್ರಚೋದನಕಾರಿ ಭಾಷಣವನ್ನ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಕಳೆದ 2009 ವರ್ಷಗಳಲ್ಲಿ ಎಸ್ ಡಿ ಪಿ ಐ ಕರ್ನಾಟಕ ಅಲ್ಲ, ಈ ದೇಶದ ಹಲವು ಭಾಗಗಳಲ್ಲಿ, ವಿವಿಧ ಭಾಗಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದೆ. ಒಂದೇ ಒಂದು ಪ್ರಚೋದನಕಾರಿ ಭಾಷಣ ಮಾಡಿದ್ದರ ವಿರುದ್ಧವಾಗಿ ಪ್ರಕರಣ ದಾಖಲಾಗಿದ್ದರೆ ಈ ರಾಜ್ಯದ, ಈ ದೇಶದ ಜನರೊಂದಿಗೆ ಕ್ಷಮೆಯನ್ನು ಯಾಚಿಸಲಿಕ್ಕೆ ನಮ್ಮ ಪಕ್ಷ ಖಂಡಿತವಾಗಿಯೂ ಸಿದ್ಧವಾಗಿದೆ. ಒಂದೇ ಒಂದು ಪ್ರಚೋದನಕಾರಿ ಭಾಷಣ ಮಾಡಿದಂತಹ ಪ್ರಕರಣ ಆರೋಪಗಳು ನಮ್ಮ ಮೇಲಿಲ್ಲ. ಆದರೆ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯ ಕಾರ್ಯಕ್ರಮ ಅಥವಾ ಸಂಘ ಪರಿವಾರದ ಕಾರ್ಯಕ್ರಮದಲ್ಲಿ 9 ಪ್ರಕರಣಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಾಖಲಾಗಿದೆ, ನೆನಪಿಟ್ಕೊಳ್ಳಿ. ದಾಖಲೆ ಮಾಡ್ತಾರೆ, ಅದಕ್ಕೇನ್ ಮಾಡೋದು, ಸರ್ಕಾರ ಕಾಂಗ್ರೆಸ್ ದಾಖಲೆ ಆಗ್ತಾನೆ ಇರ್ತದೆ. ಸೊ ಹಾಗಾಗಿ ಇದೇ ಪ್ರಶ್ನೆಯನ್ನು ಗೀತಾಂಜಲಿ ಸುವರ್ಣರವರನ್ನು ಕೇಳ್ತೇನೆ. ಅಶೋಕ್ರವರೇ ದಯವಿಟ್ಟು, ಗೀತಾಂಜಲಿ ಸುವರ್ಣರವರೇ, ಹಾಗಾದ್ರೆ ಒಂದೊಮ್ಮೆ ಕಾಂಗ್ರೆಸ್ ಸರ್ಕಾರ ಇದೆಲ್ಲ ಮಾಡ್ತು ಅಂತ ಆದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ವಿರುದ್ಧವಾಗಿ ಧ್ವನಿ ಎತ್ತಬಹುದು, ನೇರವಾಗಿ 14 ಪಟ್ಟಿಗಳನ್ನ ಮಾಡಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ರವಾನಿಸುವಂತದ್ದು. ಹಾಗಾದ್ರೆ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆಯನ್ನು ಇವ್ರು ನಿರ್ಲಕ್ಷಿಸಿದ ಹಾಗೆ ಇವತ್ತು ಪೊಲೀಸ್ ಇಲಾಖೆ ಆ ಒಂದು ತೀರ್ಪನಕ್ಕೆ ಕೂಡ ವಿರುದ್ಧವಾಗಿ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾರೆ. ಮೊನ್ನೆ ಮೊನ್ನೆ ನಡೆದಂತಹ ಪ್ರಕರಣದಲ್ಲಿ ಏನ್ ಹೇಳಿದಾರಂತ ತಮ್ಗೆ ಗೊತ್ತಿದೆ. ಕರ್ನಾಟಕದಲ್ಲಿ ಆದಂತಹ ಪ್ರಕರಣ, ಕರ್ನಾಟಕದಲ್ಲಿ ಆದ ಕೂಡಲೇ ಏನು ಕರ್ನಾಟಕ ಪ್ರಭಾಕರ್ ಭಟ್ರು ಇದಕ್ಕೆ ಹೊಣೆಯ? ಅವರನ್ನು ಅರೆಸ್ಟ್ ಮಾಡಿ, ಉಸ್ತುವಾರಿ ಸಚಿವರು ಹೇಳುವಂತಹ ಮಾತು, ಅದರ ನಂತರ ಭಾಷಣ ಮಾಡಿದಂತಹ ಸತ್ಯಜಿತ್ ಅವರನ್ನು ಅರೆಸ್ಟ್ ಮಾಡಿ, ಪಂಪ್ವೆಲ್ಲನ್ನು ಅರೆಸ್ಟ್ ಮಾಡಿ, ಇದೆಲ್ಲ ಏನು ಅವ್ರ ಮನೆಗೆ ರಾತ್ರಿ ರಾತ್ರಿ ಪೊಲೀಸ್ನವ್ರು ನುಗ್ಗೋದು, ಏನು ಯಾರಾದ್ರೂ ಕೊಲೆ ಮಾಡಿದಾರ ಅವರು? ಏನ್ ಮಾತಾಡ್ತಾರೆ ಅವರಿಗೆ ಗೊತ್ತಿಲ್ಲ. ರತ್ನಾಕರ್ ಶೆಟ್ಟಿ ಯೂಸುಫ್ ಎನ್ನುವಂತ ಕೊಲೆ ಮಾಡುತ್ತಾರೆ, ಅದು ಕೂಡ ಪ್ರಭಾಕರ್ ಭಟ್ ಅವರ ಆತ್ತ. ಅದೇ ನಂತರ ನಂತರಂತಹ ಕೊಳೆಯಲ್ಲಿ ಮಿಥುನ್ ಎನ್ನುವಂತಹ ವ್ಯಕ್ತಿಯ ಹೆಸರು ಕೇಳಿ ಬರ್ತದೆ, ಅವರು ಕೂಡ ಪ್ರಭಾಕರ್ ಒಂದಂತ ಸತ್ಯ. ಇವತ್ತು 307 ಸೆಕ್ಷನ್ ಅನ್ನ ಆ ಸಂದರ್ಭದಲ್ಲಿ ಯಾರ ಮೇಲೆ ಹೇರಲಾಯಿತು ಅಂತ ಹೇಳಿದ್ರೆ ಕಲ್ಲು ತೂರಾಟವನ್ನು ಮಾಡಿದವರಿಗಿಂತಲೂ ಹೆಚ್ಚಾಗಿ ಶರಣ್ ಪಂಪೇಲ್ ರವರ ಮೇಲೆ, ಇವತ್ತು ಸಚಿನ್ ಸುರತ್ಕಲ್ ರವರ ಮೇಲೆ, ಇನ್ನು ಅನೇಕರ ಮೇಲೆ 307 ಸೆಕ್ಷನ್ ಅನ್ನ ಹಾಕಲಾಯಿತು. ಇದು ಯಾಕೆ ಹಾಕಿದ್ರು? ಸೊ ಇದೇ ಎಲ್ಲ ನೋಡಿ ಯುವಕನ ಮೇಲೆ 307 ಹಾಕಲಾಗಿದೆ. ಈ ಗಲಭೆಗೆ ಪ್ರಚೋದನೆ ನೀಡಿದವರು ಶರಣ್ ಪಂಪೇಲ್, ಸತ್ಯಜಿತ್ ಸುರತ್ಕಲ್ ರಂತವರು. ಆದ್ರಿಂದ ಅವರ ಮೇಲೆ 307 ಸತ್ಯಜಿತ್ ಅಂತೆ, ಶರಣ್ ಪಂಪೇಲ್ ಅಂತೆ. ಯಾರಾದ್ರೂ ಹೇಳಿದೆಲ್ಲ ಕೇಳ್ಕೊಂಡು ಸುಮ್ಮನೆ ಇರ್ಬೇಕಂತ ಹೇಳಿದ್ದಾರೆ. ಇವತ್ತು ಮಂಗಳೂರು ಭಾಗದಲ್ಲಿ ಇವತ್ತು ಹಿಂದೂಗಳು ಮುಸಲ್ಮಾನರ ಕೊಲೆಯನ್ನು ಮಾಡಬೇಕಾದ್ರೆ ಹಿಂದೂ ಸಂಘಟನೆ ಮುಖಂಡರದ್ದೇ ಕೈವಾಡ ಇವೆಲ್ಲವೂ ಕೂಡ. ಯಾಕೆ ಹೇಳ್ತೀರಿ ಹಿಂದೂ ಸಂಘಟನೆ ಇರುವುದು ಹಿಂದೂಗಳ ರಕ್ಷಣೆಗೋಸ್ಕರ ಅಂತ ನಿಮಗೆ ಗೊತ್ತು? ಇಲ್ಲಿ ರತ್ನಾಕರ್ ಶೆಟ್ಟಿ ಅದನ್ನ ಬಿಟ್ಬಿಟ್ಟು ಇವರು ಕರ್ನಾಟಕ ಕೊಲೆ ಮಾಡಿಸಿದ್ರು ಅಂತ ಹೇಳ್ತಾರಲ್ವಾ, ಇವ್ರಿಗೆ ಏನ್ ಗೊತ್ತಿದೆ ಕರ್ನಾಟಕದ ಬಗ್ಗೆ, ಇವ್ರಿಗೆ ಏನ್ ಗೊತ್ತಿದೆ ಅಂತ ನಮಗೆ ಹೇಳಬೇಕು. ಪ್ರಭಾಕರ್ ಭಟ್ ಅವರ ಜೊತೆ ಭರತ್ ಕುಮಟೇಲ್ ರವರು ಇದ್ದಾರೆ ಅಂದ್ರೆ ಎಷ್ಟು ನಾವೆಲ್ಲ ಒಗ್ಗಟ್ಟಲ್ಲಿ ಇರ್ತೇವೆ. ಇನ್ನು ನಾವು ಒಗ್ಗಟ್ಟಲ್ಲಿ ಇಲ್ಲದಿದ್ರೆ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಹೆಣವನ್ನು ರಾಶಿ ರಾಶಿ ಆಗ್ತದೆ, ಅದನ್ನ ನಾವು ಅರ್ಥಕೊಂಡಿದ್ದೇವೆ. ಕರ್ನಾಟಕ ಪ್ರಭಾಕರ್ ಭಟ್ ಅವರಿಗೆ ಸತ್ಯಜಿತ್ ಇರ್ತಾರೆ, ಶರಣ್ ಪಂಪೇಲ್ ಇರ್ತಾರೆ, ಎಲ್ಲರೂ ಇರ್ತಾರೆ. ನೀವು ಹೇಳಬೇಕಂತಿಲ್ಲ, ನೀವು ಹೇಗೆ ಒಟ್ಟಿಗೆ ಇರ್ತೀರಿ? ನಿಮ್ಮ ಪಕ್ಷದವರಿಗೆ ಒಟ್ಟಿಗೆ ಇರ್ತೀರಿ, ಹಾಗೆ ನಾವು ಒಟ್ಟಿಗೆ ಇರ್ತೇವೆ. ಸ್ವಾಮಿ ಕೊಲೆಗಳ ಹಿಂದೆ ರಾಜಕೀಯದ ಆಟ ಆಡಬೇಡಿ. ರಾಜಕೀಯ ಇಲ್ಲ, ಈ ಸಲ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲಾ ಹಿಂದೂ ಪ್ರಜ್ಞಾವಂತ ನಾಗರಿಕರು ಬುದ್ಧಿ ಕಲಿಸ್ತಾರೆ. ನಿಮ್ಮನ್ನೆಲ್ಲ ಏಜೆಂಟ್ ಮಾಡಿ ಸರ್ಕಾರ ನಡೆಸೋದೇ ಅಗತ್ಯ ಇಲ್ಲ. ನಿಮ್ಮಂತವರನ್ನು ಏಜೆಂಟ್ ಮಾಡಿ ಸರ್ಕಾರ ನಡೆಸುವ ಅಗತ್ಯವೇ ಇಲ್ಲ. ಈ ಸಲ ನಾಗರಿಕ ಪ್ರಜ್ಞಾವಂತ ನಾಗರಿಕ ಹಿಂದೂ ಬಂಧುಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತಾರೆ ನೋಡ್ಕೊಳ್ಳಿ.
ನೋಡಿ ಬುದ್ಧಿ ಬಹಳಷ್ಟು ಬಾರಿ ಕಳಿಸಿದ್ದಾರೆ, ಈ ಹಿಂದೆಯೂ ಬುದ್ಧಿ ಕಳಿಸಿದ್ದಾರೆ. ಯಾರು ಅಧಿಕಾರದಲ್ಲಿ ಬರಬೇಕು, ಯಾರು ಆಡಳಿತ ನಡೆಸಬೇಕು ಎನ್ನುವುದರ ಮಾನದಂಡ ಕೊಲೆ ಪಾತ್ರಗಳು ಅನೇಕ ಪ್ರಜ್ಞಾವಂತ ವಿದ್ಯಾವಂತ ಅಲ್ಪಸಂಖ್ಯಾತರು ಕೂಡ ಈ ಒಂದು ಕೋಮು ಗಲಭೆ ಸರ್ಕಾರದಿಂದ ಆಗುವುದಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದೀಗ ಕಾರ್ಯಕ್ರಮವನ್ನು ಅಶೋಕ್ರವರು ಸಂಘ ಪರಿವಾರ ಬಿಜೆಪಿಯಿಂದ ಈ ರೀತಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಅಶೋಕ್ರವರೇ ಕಾರ್ಯಕ್ರಮವನ್ನು ಮುಗಿಸುವ ಹಂತದಲ್ಲಿದ್ದೇವೆ. ಅಮ್ಮ ಗೀತಾಂಜಲಿ ಸುವರ್ಣರವರಲ್ಲಿ ಕಡೆಯದಾಗಿ ತಾವೇನು ಹೇಳಿಕ್ ಇಷ್ಟಪಡ್ತೀರಾ? ನಾನು ಹೇಳೋದಿಷ್ಟೇ, ಇವಾಗ ನಡೆದಂತಹ ಅನೇಕ ಕೋಮು ಗಲಭೆಗಳಿಂದ ಅನೇಕ ಜನರು ಹತ್ಯೆಗೀಡಾಗಿದ್ದಾರೆ. ಅಲ್ಲಿ ಅಲ್ಪಸಂಖ್ಯಾತರಾಗಿರ್ಬೋದು, ಹಿಂದೂಗಳಾಗಿರ್ಬೋದು. ಆದರೆ ನಾನು ಹೇಳೋದಿಷ್ಟೇ, ಇಂತಹ ಒಂದು ಎಸ್ ಟಿ ಪೈ ಏನು ಕೆ ಎಫ್ ಡಿ ಇಂಥವರು ಇದಕ್ಕೆಲ್ಲ ಏನು ಬೆಂಕಿಗೆ ತುಪ್ಪ ಸುರಿಸಬಾರ್ದು ಅಂತ ನಾನು ಹೇಳಿದ್ದಾರೆ. ರಾಜನಾಥ್ ಸಿಂಗ್ ಅವರಿಗೆ ಲೆಟರ್ ಬರೆದಿದ್ದಾರೆ, ಇದನ್ನೊಂದು NIA ತನಿಖೆ ಮಾಡಿ. ಯಾಕಂದ್ರೆ ಕರಾವಳಿ ನಡೆಯುವಂತಹ ಈ ಎಲ್ಲ ಕೋಮುದಲ್ಲೂರಿಂದ ಅನೇಕ ಜೀವಗಳು ಹೋಗ್ತಾವೆಯೇ. ಹೀಗೆ ನಡೀತಾ ಇದ್ರೆ ಇನ್ನೂ ಇಲ್ಲಿ ಆಪತ್ಕಾಲ. ಯಾಕಂದ್ರೆ ಕರ್ಫ್ಯೂ ಹಾಕ್ತಾರೆ, ಪೊಲೀಸ್ನವರ ದೌರ್ಜನ್ಯ ನಡೀತದೆ, ಅನೇಕರಿಗೆ ಕಷ್ಟ ಆಗ್ತಾ ಉಂಟು. ಇಂಥದ್ದೆಲ್ಲ ನಡೀಬಾರ್ದು. ಏನು ಅನ್ಯಾಯ ಆಗಿದೆ ಅದಕ್ಕೆ ಒಂದು ಮುಕ್ತಿ ಕಾಣಿಸ್ಬೇಕು ಎನ್ನುವ ದೃಷ್ಟಿಯಿಂದ ಶೋಭಾ ಕರಂದ್ಲಾಜೆಯವರು ಪತ್ರವನ್ನು ಬರೆದಿದ್ದಾರೆ. ಜನರ ಹಿತಾಸಕ್ತಿಗೋಸ್ಕರ ಇವರು ಪತ್ರವನ್ನು ಬರೆದಿದ್ದಾರೆ. ತಮಗೆ ಗೊತ್ತಿರಬಹುದು, ಹಿಂದೂಗಳ ಸಾಲು ಸಾಲು ಹತ್ಯೆ ಆದಾಗ ಎದೆ ಸೆಟ್ಟು ನಿಂತವರು ಶೋಭಾ ಕರಂದ್ಲಾಜೆಯವರು. ಇವತ್ತು ನಾವು ಹೇಳ್ತೇವೆ, ಇದು ಯಾವುದೇ ಒಂದು ರಾಜಕೀಯಕ್ಕೋಸ್ಕರ ಮಾಡುವಂತಹ ಕೆಲಸ ಅಲ್ಲ. ಒಂದು ನಮ್ಮ ಸಂಸದೆಯವರು, ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯವರು ಬಿಜೆಪಿಯ, ಅವ್ರು ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆ ಈ ಒಂದು ಪ್ರದೇಶದಲ್ಲಿ ಇಂತಹ ಶಾಂತಿಯನ್ನು ನೆಲೆಸಲಿಕ್ಕೆ ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಇವರು ಕೇಂದ್ರ ಸರ್ಕಾರದ ಮೊರೆ ಹೋದ್ರು ಅಂತ ಅಶೋಕ್ ಅವರೇ ಕಡೆಯದಾಗಿ ಚುಟುಕಾಗಿ ತಾವೇನು ಹೇಳ್ತೀರಾ? ಅಶೋಕ್ ಅವರೇ ಕಡೆಯದಾಗಿ ತಮ್ಮ ಮಾತು ಬೇಕಾಗಿದೆ. ನಾನು ಹೇಳ ಬಯಸುವಂತಹದ್ದು, ಮೊಟ್ಟ ಮೊದಲನೇದಾಗಿ ಇದರ ನೈತಿಕ ಹೊಣೆ ಹೊತ್ತುಕೊಂಡು ಸುಳ್ಳು ಹೇಳಿಕೆಗಳನ್ನು ಕೊಟ್ಟಂತಹ ಶೋಭಾ ಕರಂದ್ಲಾಜೆಯವರು ರಾಜೀನಾಮೆಯನ್ನು ನೀಡಬೇಕು. ಅದೇ ರೀತಿ ರಾಜ್ಯ ಸರ್ಕಾರವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲವು ವರ್ಷಗಳಿಂದ 9 ಕೋಮು ಪ್ರಚೋದನಕಾರಿ ಭಾಷಣಗಳಿರ್ಬೋದು, ಅದರ ನೈಜತೆಯನ್ನು ಅರಿತುಕೊಂಡು ಅದರ ಬಗ್ಗೆ ಸತ್ಯಾಸತ್ಯತೆಯನ್ನು ಅನ್ವೇಷಣೆ ಮಾಡಿ ಅದರ ಹಿಂದಿರ್ತಕ್ಕಂಥ ವ್ಯಕ್ತಿಗಳನ್ನು ಬಂಧಿಸಬೇಕು. ಅದೇ ರೀತಿ ಇಲ್ಲಿ ಹಲವಾರು ಮುಸಲ್ಮಾನರನ್ನು ಕೊಲೆ ಮಾಡಲಾಗಿದೆ. ರಾಜಕೀಯ ಪ್ರೇರಿತವಾದಂತಹ ಒಂದು ಕೋಮುವಾದದಿಂದ ಪ್ರೇರಿತವಾದಂತಹ 23 ಮುಸಲ್ಮಾನರ ಕೊಲೆಯಾಗಿದೆ, ಅದರ ಮರು ತನಿಖೆಯನ್ನು ಮಾಡಬೇಕು. ಅದೇ ರೀತಿ ಅದರ ಹಿಂದಿರ್ತಕ್ಕಂತಹ ಇಂತಹ ವ್ಯಕ್ತಿಗಳು ಯಾರಿದ್ದಾರೆ ಅವರನ್ನು ಕಠಿಣ ಕಾನೂನಿನಡಿಯಲ್ಲಿ ಶಿಕ್ಷಿಸಬೇಕು. ಮತ್ತು ಈ ರೀತಿ ಪ್ರಚೋದನೆ ಯಾರು ಕೊಡ್ತಾ ಇದ್ದಾರೋ, ಗಲಭೆಗಳಿಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ, ನಿಮಗೆ ಗೊತ್ತಿರಲಿ, ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಂಥ BS ಯಡಿಯೂರಪ್ಪನವರು ಕರ್ನಾಟಕ ರಾಜ್ಯಕ್ಕೆ ಬೆಂಕಿ ಕೊಡ್ತೇನೆ ಎನ್ನುವ ಹೇಳಿಕೆ ಕೊಡ್ತಾರೆ, ನಳಿನ್ ಕುಮಾರ್ ಕಟೀಲ್ರವರು ಜಿಲ್ಲೆಗೆ ಬೆಂಕಿ ಕೊಡುವ ಹೇಳಿಕೆ ಕೊಡ್ತಾರೆ, ಪೊಲೀಸರು ಸುಮೋಟ ಪ್ರಕರಣವನ್ನು ದಾಖಲಿಸಿಕೊಂಡು ಯಾವುದೇ ಒಂದು ಮುಲಾಜಿಲ್ಲದ ಇಂತಹ ಮೇಲೆ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿಸಿಕೊಂಡು ಇವರ ಮೇಲೆ ಕ್ರಮವನ್ನು ಕೈಗೊಂಡರೆ ಖಂಡಿತವಾಗಿ ಜಿಲ್ಲೆಯಲ್ಲಿ ಶಾಂತಿ ಆಗ್ತದೆ. ಯಡಿಯೂರಪ್ಪನಂತಹ ಶೋಭಾ ಕರಂದ್ಲಾಜೆಯಂತಹ ಮಂದಿ ಇಂದು ದೆಹಲಿಯಲ್ಲಿ ಸಂಸತ್ತಿನ ಸಭೆಗೆ ಹಾಜರಾಗಲಿಕ್ಕೆ ಹೋಗಿದ್ದ ಕಾರಣಕ್ಕಾಗಿ ಮಾತ್ರ ಜಿಲ್ಲೆ ಶಾಂತಿಯಾಗಿದೆ. ಇವರು ಮರಳಿ ತಿರುಗಿ ಬಂದರೆ ಇಲ್ಲಿ ಮತ್ತೊಮ್ಮೆ ಅಶಾಂತಿ ಮಾಡುವ ದೃಷ್ಟಿಯಿಂದ ಶೋಭಾ ಕರಂದ್ಲಾಜೆಯಂತಹ ಯಡಿಯೂರಪ್ಪರಂತಹ ಮಂದಿಯನ್ನು ಜಿಲ್ಲೆಗೆ ಪ್ರವೇಶಕ್ಕೆ ನಿರ್ಬಂಧವನ್ನು ಹೇರಬೇಕು. ಅದೇ ರೀತಿ ಶರಣ್ ಪಂಪ ಸತ್ಯಜಿತ್ ಸುರತ್ಕಲ್ ಕಲ್ಲಡ್ಕ ಪ್ರಭಾಕರ್ ಭಟ್ರ ಮೇಲೆ ಕಠಿಣ ಕಾನೂನನ್ನು ದಾಖಲಿಸಿಕೊಂಡು ಅವರಿಗೆ ಜೈಲಿಗೆ ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಮಾಡ್ತಾ ಇದ್ದಾರೆ. ಸೋಷಿಯಲ್ ಡೆಮೋಕ್ರಫಿ ಡೆಮೋಕ್ರಸಿ ಆಫ್ ಪಾರ್ಟಿ ಆಫ್ ಇಂಡಿಯಾದಿಂದ ನೀವು ಈ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನ ಆಡಿದ್ದೀರಾ. ಇವತ್ತು BJPಯಿಂದ ಇವರು ಶೋಭಾ ಕರಂದ್ಲಾಜೆ ಅವರು ತಿಳಿಸಿದಂತಹದ್ದು ಕೇವಲ ಇಲ್ಲಿನ ಸಾಮರಸ್ಯಕ್ಕಾಗಿ, ಶಾಂತಿಗಾಗಿ ಮಾತ್ರ ಅಂತ ಗೀತಾಂಜಲಿ ಸುವರ್ಣರವರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಇದುವರೆಗೆ ಚರ್ಚೆಯಲ್ಲಿ ಪಾಲ್ಗೊಂಡಕ್ಕೆ ತಮಗಿಬ್ಬರು ಕೂಡ ಧನ್ಯವಾದಗಳು. ವೀಕ್ಷಕರ ಒಟ್ಟಾರೆಯಾಗಿ ಇವತ್ತು ಯಾವ ರಾಜಕೀಯ ಪಕ್ಷಗಳು, ಯಾವ ರಾಜಕಾರಣಿಗಳು, ಯಾವ ವ್ಯಕ್ತಿಗಳು ಏನು ಹೇಳ್ತಾ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಈ ಭಾಗದ ಜನತೆ ಕೇಳ್ತಾ ಇರ್ತಕ್ಕಂಥದ್ದಿಷ್ಟೇ. ನಮಗೆ ಶಾಂತಿ ಬೇಕಾಗಿದೆ, ಶಾಂತಿಯನ್ನು ಕದಡುವಂಥ ವಾತಾವರಣ ಮತ್ತೊಮ್ಮೆ ನಿರ್ಮಾಣಗೊಳ್ಳದೇ ಇರಲಿ, ಅಥವಾ ಬೇರೆ ಯಾರದ್ದೋ ಹೆಸರನ್ನು ಹೇಳಿಕೊಂಡು ಬೇಳೆ ಬೇಯಿಸಿಕೊಳ್ಳುವಂತಹ ಅಥವಾ ಸತ್ತ ಹೆಣದ ಎದುರಿಗೆ ರಾಜಕೀಯ ನಿಲ್ಲಿ ಅನ್ನುವುದೇ ಇವತ್ತು ಸಮಸ್ತ ಜನತೆಯ ಮಾತೇ ಆಗಿದೆ, ಆಶಯವಾಗಿದೆ. ಇಲ್ಲಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನಾ.